ಕರೆಕ್ಟಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ, ಒಂದು ಅವಕಾಶನ ಶುರು ಮಾಡ್ತಾ ಇದ್ದೀನಿ. ಸೊ ರೆಡಿ ಅಲ್ವಾ, ಶುರು ಮಾಡ್ಬೋದಲ್ವಾ? ಎಸ್ ಸರ್. ಎಸ್, ಲೈಫ್ ಅಲ್ಲಿ ಅನುಕೂಲ ತರ ಬದುಕಬೇಕು, ಶ್ರೀಮಂತಿಕೆ ಜೀವನನ ಎಂಜಾಯ್ ಮಾಡಬೇಕು ಅಂದ್ರೆ ನಮ್ಮ ಒಳಗಡೆ ಒಂದು ಪರಿವರ್ತನೆ ಬರಬೇಕು. ಶ್ರೀಮಂತಿಕೆ ಜೀವನ ನಾವು ಎಂಜಾಯ್ ಮಾಡ್ಬೇಕಂದ್ರೆ ನಮ್ಮೊಳಗಡೆ ಒಂದು ಪರಿವರ್ತನೆ ಬರಬೇಕು. ಹಿಂದಿಲಿ ಪರಿವರ್ತನೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಪರಿವರ್ತನೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಬೇಕಾಗಿರುವಂಥದ್ದು, ಮೊದಲು ಪರಿವರ್ತನೆ ಆಗಬೇಕಂದ್ರೆ ನಮಗೆ ಬೇಕಾಗಿರುವಂಥದ್ದು ಸೋಚ್ ಬದಲು, ಯೋಚನೆಗಳನ್ನು ಬದಲಾಯಿಸ್ಕೊಳ್ಬೇಕು. ಇಷ್ಟು ವರ್ಷ ನಾವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ಹಂಗೆ ಯೋಚನೆ ಮಾಡ್ತೀವಿ. ನಮಗೆ ಪರಿವರ್ತನೆ ಬೇಕು, ನಾವು ಶ್ರೀಮಂತರಾಗಬೇಕು, ನಾವು ಅನ್ಕೊಂಡಂಗೆ ಬದುಕಬೇಕು ಅಂದರೆ ಅದು ಸಾಧ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯೋಚನೆಗಳನ್ನು ಬದಲಾಯಿಸ್ಕೊಳ್ಳಿ. ಸೊ ಇವತ್ತು ಈ ಒಂದು ವ್ಯಕ್ತಿ ಸಮೀರ್ ಮೋದಿ ಸರ್ ಏನಿದ್ದಾರೆ, ಇವರ ಒಂದು ಇವರ ಪರವಾಗಿ ಇವರ ಕಡೆಯಿಂದ ಮಾಹಿತಿನ ನಿಮಗೆ ತಗೊಂಡು ಬಂದಿದ್ದೀನಿ. ಈ ವ್ಯಕ್ತಿಯ ಕನಸಿಗೆ ನಾನು ಒಂದು ಕೈ ಜೋಡಿಸಿದ್ದೀನಿ. ಎಸ್, ಇವ್ರು ಹೇಳ್ತಾ ಇದ್ದಾರೆ ಯೋಚನೆಗಳನ್ನ ಬದಲಾಯಿಸ್ಕೋಬೇಕು ಮೊದಲನೇದು, ಎರಡನೇದು ಕೂತ್ಕೋ ಬದಲು. ಯೋಚನೆಗಳನ್ನ ಬದಲಾಯಿಸ್ಕೊಳ್ಳೋದ್ರ ಜೊತೆಗೆ ಬೈ ಫೋರ್ಸ್ ನಾವು ಬದಲಾಗಬೇಕು. ಇದನ್ನ ನಾನು ಬದಲಾಯಿಸ್ಕೊಳ್ಬೇಕಂತ ನನ್ನ ಒಳಗಡೆ ಬರಬೇಕು. ನಾನು ಬದಲಾಗ್ತೀನಿ, ನನ್ನ ಯೋಚನೆ ಬದಲಾದ್ರೆ ನಾನು ಬದಲಾಗ್ತೀನಿ. ನಂತರ ಸಾವಿರಾರು ಜನ ಬದಲಾದ್ರೆ ಆಟೋಮೆಟಿಕ್ ಈ ಪ್ರಪಂಚ ಬದಲಾಗುತ್ತೆ. ಈ ಒಂದು ಭಾರತ ದೇಶ ಶ್ರೀಮಂತ ಭಾರತ ಆಗಬೇಕು ಅಂತ ಹೇಳಿದ್ರೆ ನಾವು ನೀವೆಲ್ಲರೂ ಬದಲಾಗಬೇಕು. ಸೊ ನಮ್ಗೆಲ್ರಿಗೂ ಕೂಡ ಬದಲಾಗುವಂತ ಅವಕಾಶ ಇವಾಗ ಬಂದಿದೆ, ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಲ್ಲರೂ ಬದಲಾಗಬೇಕು. ಬದಲಾಗಬೇಕು ಅಂದ್ರೆ ನಮ್ಮೊಳಗಡೆ ಒಂದು ಕನಸುಗಳು ಬರಬೇಕು. ಡಿಯರ್ ಲೀಡರ್ಸ್, ಕನಸುಗಳು ತುಂಬಾ ಜನರಿಗೆ ಇರುತ್ತೆ. ಕನಸುಗಳು ಬೇರೆ, ಆಸೆಗಳು ಬೇರೆ. ಆಸೆಗಳು ಸಿಂಪಲ್ ಸಿಂಪಲ್ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಕನಸುಗಳಂದ್ರೆ ಅದಕ್ಕೋಸ್ಕರ ನಾನು ಹೋರಾಟ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಸಾಕಷ್ಟು ಕನಸುಗಳು ಇದ್ದಾವೆ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ಕನಸುಗಳು ಇದ್ದಾವೆ. ಆ ಒಂದು ಕೆಲವೊಂದು ಕನಸುಗಳನ್ನ ನಾನು ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಫೈನಾನ್ಷಿಯಲ್ ಸೆಕ್ಯೂರಿಟಿ, ನೀವು ನೋಡ್ತಾ ಇರ್ಬೋದು ತುಂಬಾ ಜನರ ಜೀವನದಲ್ಲಿ ದುಡ್ಡು ಉಳಿಸ್ಬೇಕು ಅಂತ ಆಸೆ ಇದೆ. 20 ವರ್ಷ 30 ವರ್ಷ ಕೆಲಸ ಮಾಡಿದೀವಿ, ಎಷ್ಟು ಉಳಿಸಿದೀವಿ ಅಂತ ನಮಗೆ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ದೊಡ್ಡ ಪ್ರಶ್ನೆ ಉಳಿಯುತ್ತೆ, ನಾವೆಷ್ಟು ಉಳಿಸಿದೀವಿ. ನಾವು ಅನ್ಕೊಂಡಿರೋಷ್ಟಂತೂ ಉಳಿಸಿಲ್ಲ ಇಷ್ಟರೊಳಗಡೆ, ಅದಂತೂ ಸತ್ಯ. ಸೊ ನಾವು ಉಳಿಸ್ಬೇಕು ಅನ್ನೋ ಕನಸು ಇದ್ದೇ ಇದೆ. ವರ್ಕು ಲೈಫು ಬ್ಯಾಲೆನ್ಸ್ ಮಾಡಬೇಕು. ತುಂಬ ಜನರಿಗೆ ಇದೊಂದು ಡ್ರೀಮ್ ಇದೆ, ನಾನು ನನ್ನ ಹೆಂಡತಿ ಹತ್ರನೂ ಗ್ರೇಟ್ ಅನ್ಸ್ಕೋಬೇಕು, ನನ್ನ ಬಾಸ್ ಹತ್ರನೂ ಗ್ರೇಟ್ ಅನ್ಸ್ಕೋಬೇಕು ಅನ್ನೋ ತುಂಬ ಕನಸಿದೆ ಜನರಿಗೆ. ಆದರೆ ಆ ಕನಸು ಈಡೇರಿಸ್ಕೊಳ್ಬೇಕನ್ನೋ ಮನಸ್ಸು ಇದೆ, ಅದ್ರ ಜೊತೆಗೆ ಒಳ್ಳೆ ಫ್ಯಾನ್ಸಿ ಕಾರ್ ತಗೊಳ್ಬೇಕು, ನಾನು ಲಕ್ಸುರಿ ಕಾರ್ ತಗೋಬೇಕು ಅನ್ನೋ ಆಸೆಗಳು ತುಂಬ ಜನರಿಗಿದೆ. ಬಿಗ್ ಬಂಗ್ಲೆ, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಬೇಕು, ನಾನು ಈ ಥರದ್ದೊಂದು ಮನೇಲಿ ಬದುಕಬೇಕು ಅನ್ನೋ ಆಸೆಗಳಿದ್ದಾವೆ, ಕನಸುಗಳಿದ್ದಾವೆ. ಪ್ರಪಂಚದಾದ್ಯಂತ ಟೂರ್ ಮಾಡಬೇಕು, ಟ್ರಿಪ್ ಹೋಗಬೇಕು, ಫ್ರಾನ್ಸು, ಇಟಲಿ, ಅಮೇರಿಕಾ, ಎಲ್ಲ ದೇಶಗಳನ್ನು ತಿರುಗಾಡಬೇಕು, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್, ಮಲೇಷಿಯಾ, ಸಿಂಗಾಪುರ್ ತಿರುಗಾಡಬೇಕಂತ ಆಸೆ ಇದೆ. ಆ ಟ್ರಿಪ್ಪನ್ನು ಮಾಡಬೇಕು ಅನ್ನೋ ಪ್ರತಿ ವರ್ಷ ಇವತ್ತಿನ ಟ್ರೆಂಡು ಟ್ರಿಪ್ ಮಾಡಬೇಕು ಅನ್ನೋ ಆಸೆ ಪಡುತ್ತೆ. ಅದೇ ರೀತಿ ರೆಕಗ್ನಿಷನ್, ನಾನೇನು, ನನ್ನ ಶಕ್ತಿ ಏನು, ನನ್ನ ತಾಕತ್ ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ಕೊಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ. ಅದೇ ರೀತಿ ದಾನ ಮಾಡಬೇಕು. ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ವ್ಯಕ್ತಿಯ ರಕ್ತದಲ್ಲೇ ಬಂದಿದೆ ನಾನು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ. ಆದರೆ ನಮ್ಮೆಲ್ರಿಗೂ ಅರ್ಥ ಆಗಿದೆ, ರಕ್ತನ ರಕ್ತದಿಂದ ತೊಳೆಯೋಕ್ಕಾಗೋದಿಲ್ಲ, ಒಬ್ಬ ಬಡವ ಇನ್ನೊಬ್ಬ ಬಡವನಿಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ, ಬಡವ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಶ್ರೀಮಂತಿಕೆ ಜೀವನ ಮಾಡಿದವರು, ದುಡ್ಡು ಇದ್ದವ್ರು ಮಾತ್ರ ಇನ್ನೊಬ್ಬರಿಗೆ ದಾನ ಮಾಡಬಹುದು, ಕೊಡಬಹುದು ಅನ್ನೋದು ಅರ್ಥ ಆಗಿದೆ. ಸೊ ಅದೇ ರೀತಿ ಬೆಟರ್ ಎಜುಕೇಷನ್ ಫಾರ್ ಯುವರ್ ಚಿಲ್ಡ್ರನ್. ಇವತ್ತಿನ ಪ್ರಪಂಚದಲ್ಲಿ ಎಜುಕೇಷನ್ ಅನ್ನೋದು ಒಂದು ದೊಡ್ಡ ವ್ಯಾಪಾರವಾಗಿದೆ. ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಚಾರ್ಜ್ ಕೊಡಬೇಕು. ಸೊ ಅದು ಇವತ್ತು ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದೆ, ಸ್ಕೂಲ್ ಫೀಸ್ಗಳು. ಅದೇ ರೀತಿ ಕ್ವಾಲಿಟಿ ಟೈಮನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು. ಎಸ್, ನನ್ನ ಬಾಸ್ ಹೇಳೋ ಕೆಲಸನೂ ಮುಗಿಸ್ಬೇಕು, ಜೊತೆಗೆ ನನ್ನ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ಬೇಕು ಅನ್ನೋ ಕನಸಿದೆ. ಡಿಯರ್ ಲೀಡರ್ಸ್, ಇಷ್ಟು ಕನಸುಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಕನಸು ನಾವು ಈಡೇರಿಸ್ಕೊಂಡಿದ್ದೀವ ಪ್ರಶ್ನೆ ಕೇಳ್ಕೊಳ್ಳಿ. ಪ್ರಶ್ನೆ ಇಲ್ಲ ಅಂತಲೇ ಬರುತ್ತೆ. ಈ ಎಲ್ಲ ಕನಸುಗಳು ಈಡೇರಿಸ್ಕೊಳ್ಬೇಕಂದ್ರೆ ಎಲ್ಲದಕ್ಕೂ ಬೇಕಾಗಿರೋದು ದುಡ್ಡು, ಮನಿ, ಹಣ. ಹಣ ಇದ್ರೆ ಮಾತ್ರ ಎಲ್ಲ ಡ್ರೀಮು ಫುಲ್ಫಿಲ್ ಆಗುತ್ತೆ. ಈ ಹಣನ ಸಂಪಾದನೆ ಮಾಡಿ ಮಾಡಿ ನಾವು ಡ್ರೀಮನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೀವ, ಎಷ್ಟು ಸಂಪಾದನೆ ಮಾಡಿದ್ರು ಡ್ರೀಮ್ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ರೀಸನ್ ಏನಂದ್ರೆ ಇಲ್ಲಿ ನೋಡಿ, ಈ ಒಂದು ರೀಸನ್, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಆದರೆ ಸಂಪಾದನೆ ಮಾಡ್ತಾ ಇರೋದು ನಮಗೆ ಖರ್ಚಿಗೆ ಸಾಲ್ತಾ ಇಲ್ಲ.
ಯಾಕೆ ಗೊತ್ತಾ ನೋಡಿ, 1960 1980 ಈ 20 ವರ್ಷ ಸ್ಪ್ಯಾನ್ ಇದೆಯಲ್ವಾ, 20 ವರ್ಷ ಲೈಫ್ ಸ್ಪ್ಯಾನ್, ಈ 20 ವರ್ಷ ಜೀವನ 100 ರೂಪಾಯಿ ಇದ್ರೆ ನಡೀತಾ ಇತ್ತು. 80 ರಿಂದ 2000 ಈ 20 ವರ್ಷ 1000 ರೂಪಾಯಿ ಇದ್ರೆ ಲೈಫ್ ನಡೀತಾ ಇತ್ತು. ನಾನು ಲಕ್ಸುರಿ ಬಗ್ಗೆ ಮಾತಾಡ್ತಾ ಇಲ್ಲ, ಕಾರ್ ತಗೊಳ್ಳೋದು ಬಂಗ್ಲೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮಿನಿಮಮ್ ಲೈಫ್ ಲೀಡ್ ಮಾಡಕ್ ನಾನು ಮಾತಾಡ್ತಾ ಇದ್ದೀನಿ. 2000 ರಿಂದ 2020 10,000 ರೂಪಾಯಿ ಮಿನಿಮಮ್ ಬೇಕಾಗಿತ್ತು ಲೈಫ್ನ ಲೀಡ್ ಮಾಡೋಕ್ಕೆ. ಇವತ್ತು 2021 ಕಾಲಿಟ್ಟಿದ್ದೀವಿ, 2040 ಕಂಪ್ಲೀಟ್ ಆಗೋದ್ರೊಳಗಡೆ 1 ಲಕ್ಷ ರೂಪಾಯಿ ಮಿನಿಮಮ್ ಬೇಕು ಖರ್ಚಿಗೆ. ತುಂಬಾ ಜನರಿಗೆ ಇವತ್ತೇ ಬೇಕಾಗಿದೆ, ಬಟ್ 1 ಲಕ್ಷ ನಮಗೆ ಮಿನಿಮಮ್ ಖರ್ಚಿಗೆ ಬೇಕು ಅಂದರೆ ನಮ್ಮ ಡ್ರೀಮ್ಸನ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಯಾವಾಗ? ನನಗೆ ಕ್ಲಾರಿಟಿ ಇದೆ, 2000, 2001, 2002 2000 ರೂಪಾಯಿಂದ 3000 ರೂಪಾಯಿ ಇದ್ರೆ ಒಂದು ತಿಂಗಳು ಲೈಫ್ ನಡೆದೋಗ್ಬಿಡೋದು. ಹಣ್ಣು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಏನು ತರಕಾರಿಗಳು, ರೇಷನ್ ಇದೆಲ್ಲ ಸೇರಿ ನಡೆದೋಗ್ಬಿಡೋದು. ಬಟ್ ಅದೇ ಮನೆಗೆ ಇವತ್ತು ಅದೇ ಜನರಿಗೆ 20 ರಿಂದ 30 ಸಾವಿರ ರೂಪಾಯಿ ಬೇಕಾಗಿದೆ. ಇನ್ನ ಪ್ರತಿ 20 ವರ್ಷಕ್ಕೂ 10-10 ಪಟ್ಟು ಖರ್ಚು ಜಾಸ್ತಿ ಆಗ್ತಾ ಇದೆ. ಸೊ ಈ ಖರ್ಚುಗಳು ಜಾಸ್ತಿ ಆಗ್ತಿರೋ ಟೈಮಲ್ಲಿ ನಮ್ಮ ಡ್ರೀಮ್ ಅನ್ನ ಅಚೀವ್ ಮಾಡ್ಕೊಳ್ಳೋದು ಹೇಗೆ? ನಾವು ಸಂಪಾದನೆ ಮಾಡೋದು, ಹಾಗಾದ್ರೆ ಅಚೀವ್ ಮಾಡೋದು, ಹೌ ಡು ಯು ವಾಂಟ್ ಟು ಅಚೀವ್ ಯುವರ್ ಡ್ರೀಮ್ಸ್, ಕನಸುಗಳನ್ನ ಹೇಗೆ ಈಡೇರಿಸ್ಕೊಳ್ಳೋದು? ನಾವು ಕನಸು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಹಣ ಸಂಪಾದನೆ ಮಾಡ್ತಾ ಇದ್ದೀವಿ, ಹಣ ಸಂಪಾದನೆ ಮಾಡೋದು ಖರ್ಚಿಗೆ ಸಾಕಾಗ್ತಿಲ್ಲ, ಹಾಗಾದ್ರೆ ಕನಸು ಈಡೇರಿಸ್ಕೊಳ್ಳೋದು ಹೇಗೆ? ನೋಡಿ, ನಾವೆಲ್ಲರೂ ಕೂಡ ಹಣ ಸಂಪಾದನೆ ಮಾಡೋದಕ್ಕೆ ಒಂದು ವೇದಿಕೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ವೇದಿಕೆನ ನಾವು ಡಿಪೆಂಡೆನ್ಸಿ ಪ್ಲಾನ್ ಅಂತ ಕರಿತೀವಿ, ಅದನ್ನ 40 ಇಯರ್ಸ್ ಆಫ್ ಇನ್ಕಮ್ ಪ್ಲಾನ್ ಅಂತ ಕರಿತೀವಿ. ಆ ಇನ್ಕಮ್ ಪ್ಲಾನ್ ಆಕ್ಟಿವ್ ಇನ್ಕಮ್ ಪ್ಲಾನ್. 20ನೇ ವಯಸ್ಸಲ್ಲಿ ಕೆಲಸ ಮುಗಿ ಓದು ಮುಗಿಯುತ್ತೆ, ಕೆಲ್ಸಕ್ಕೆ ಸೇರ್ಕೊಂತಾರೆ, 60ನೇ ವಯಸ್ಸಲ್ಲಿ ರಿಟೈರ್ಮೆಂಟ್ ತಗೊಳ್ತಾರೆ. ಈ 40 ವರ್ಷ ಮಾತ್ರ ಕೆಲಸ ಮಾಡಕ್ ಸಾಧ್ಯ ಇದೆ. ಈ 40 ವರ್ಷ ಕೆಲಸ ಮಾಡಿದೀವಿ, ಆಮೇಲೆ ಕೆಲಸ ಇರೋದಿಲ್ಲ. 60ನೇ ವಯಸ್ಸ ನಂತರ ಕೆಲಸ ಇರೋದಿಲ್ಲ, ಆದಾಯನೂ ಇರೋದಿಲ್ಲ. ಯಾರ್ಯಾರು ಎಂಪ್ಲಾಯ್ಸ್, ಎನಿ ಎಂಪ್ಲಾಯ್ಸ್, ನೀವು ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಪ್ರೈವೇಟ್ ಎಂಪ್ಲಾಯ್ ಇರ್ಬೋದು, ಕಾಂಟ್ರಾಕ್ಟ್ ಬೇಸ್ಡ್ ಇರ್ಬೋದು, ಎನಿ ಎಂಪ್ಲಾಯ್ಸ್, ನೀವು ಕೆಲಸ ಮಾಡ್ತೀರಾ ಅಲ್ಲಿವರೆಗೂ ಸ್ಯಾಲರಿ, ಫಿಸಿಕಲಿ ಕೆಲಸ ಮಾಡೋದಿಲ್ಲ ಅಲ್ಲಿಗೆ ಇನ್ಕಮ್ ಸ್ಟಾಪ್ ಆಗುತ್ತೆ. ಇದು ಎಲ್ರಿಗೂ ಅರ್ಥ ಆಗಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಆಕ್ಟಿವ್ ಇನ್ಕಮ್ ಅಂದರೆ ಎಲ್ಲಿವರೆಗೂ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ಆದಾಯ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಏನೆಲ್ಲ ಇದ್ದಾರೆ, ಶಾಪ್ ಕೀಪರ್ಸ್, ಸಲೂನ್ ಇಟ್ಟಿರೋರು, ಅದೇ ರೀತಿ ನಿಮಗೆ ಯಾರೆಲ್ಲ ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ ಬ್ಯೂಟಿ ಪಾರ್ಲರ್ ನಡೆಸ್ತಿರೋರು, ಪ್ಲಂಬರು, ಫಿಟ್ಟರು, ಸೊ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಟ್ಟಿರೋರು, ಒಂದು ಚಿಕ್ಕ ಚಿಕ್ಕ ಏನು ಶಾಪ್ ಇಟ್ಟು ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದಾರಲ್ವಾ, ಸೆಲ್ಫ್ ಎಂಪ್ಲಾಯ್. ಪ್ರತಿಯೊಬ್ಬರು ಕೂಡ ಅಷ್ಟೇ, ಎಲ್ಲಿವರೆಗೂ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ಆದಾಯ. ಕೆಲಸ ಮಾಡೋದು ನಿಲ್ಲಿಸಿದ್ರೆ ಆದಾಯ ಇಲ್ಲ. ಅದೇ ರೀತಿ ಪ್ರೊಫೆಷ್ನಲಿಸ್ಟ್, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಸಿ ಎಗಳಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಗಳಿರ್ಬೋದು, ಇಂಜಿನಿಯರ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿ ಕೊಡ್ತಾರಲ್ವಾ, ಪ್ಲಾನಿಂಗ್ ಮಾಡಿ ಕೊಡ್ತಾರಲ್ಲ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಎಲ್ಲಿವರೆಗೂ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ಆದಾಯ. ಈಗ ಡಾಕ್ಟ್ರೇ ಎಕ್ಸ್ಪರ್ಟೇ, ಎಲ್ಲ ಒಂದೊಂದು ಆಪರೇಷನ್ಗೆ 1 ಲಕ್ಷ ಚಾರ್ಜ್ ಮಾಡ್ತಾರೆ. ಅವರಿಗೆ ಏನಾದರೂ ಹೆಲ್ತ್ ಇಶ್ಯೂ ಆಗಿ ಬೆಡ್ ಮೇಲೆ ಮಲ್ಕೊಂಡ್ರು ಅಂದರೆ ಅವರಿಗೆ ಅವರ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಒಬ್ಬರು ಲಾಯರ್ ಸೂಪರ್, 1 ಲಕ್ಷ ಚಾರ್ಜ್ ಮಾಡ್ತಾರೆ, ಲೈಫ್ ಸೂಪರ್ ಆಗಿದೆ. ಒಂದು ವೇಳೆ ದೈಹಿಕವಾಗಿ ಏನೋ ಹೆಚ್ಚು ಕಡಿಮೆ ಆಯಿತು, ಅವರು ಬೆಡ್ ರಿಡನ್ ಆದರು ಅಂತ ಹೇಳಿದ್ರೆ ಅವರು ಹಾಕಿರೋ ಎಫರ್ಟಿಗೆ ದುಡ್ಡು ಬರೋದಿಲ್ಲ, ಎಫರ್ಟ್ ಹಾಕಿದ್ರೆ ಮಾತ್ರ ದುಡ್ಡು ಬರುತ್ತೆ. ಸೊ ಪ್ರತಿಯೊಬ್ಬರ ಲೈಫು ಹೀಗೆ ನಡೀತಾ ಇದೆ, ಎಲ್ಲಿವರೆಗೂ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ಆದಾಯ. ಕೆಲಸ ಇಲ್ಲ, ಆದಾಯ ಇಲ್ಲ. ಸೊ ಹಾಗಾದ್ರೆ ಕೆಲಸ ಮಾಡದೇ ಇದ್ರೂ ಕೂಡ ಆದಾಯ ಬರುತ್ತಾ ಸರ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅದನ್ನೇ ನಾನು ನಿಮ್ಗೆ ತಿಳಿಸ್ಕೊಡಕ್ ಹೊರಟಿದ್ದೀನಿ. ಎರಡನೇ ಒಂದು ವೇದಿಕೆ ಇದೆ, ಅದನ್ನ ಆಜಾದಿ ಪ್ಲಾನ್ ಅಂತ ಕರಿತೀವಿ, ಇದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. 2 ರಿಂದ 5 ವರ್ಷ ಪ್ಲಾನ್ ಇದು. 2 ರಿಂದ 5 ವರ್ಷ ನೀವು ಕಷ್ಟಪಟ್ಟು ಕೆಲಸ ಮಾಡಿಬಿಟ್ರೆ, 5 ವರ್ಷ ನಂತರ ನಿಮ್ಮ ಫಿಸಿಕಲ್ ಎಫರ್ಟ್ ಇಲ್ಲದೆ, ನಿಮ್ಮ ದೈಹಿಕ ಶ್ರಮ ಇಲ್ಲದೆ ನಿಮಗೆ ಕಂಟಿನ್ಯೂ ಇನ್ಕಮ್ ಬರಕ್ಕೆ ಶುರುವಾಗುತ್ತೆ. ಅದನ್ನ ಆಜಾದಿ ಪ್ಲಾನ್ ಅಂತ ಕರೀತಾರೆ. ಮೊದಲು ಟೈಮ್ ಕೊಡಿ, 2 ರಿಂದ 5 ವರ್ಷ ಕಷ್ಟಪಡಿ. ಶುರುವಲ್ಲಿ ಇನ್ಕಮ್ ಇರೋದಿಲ್ಲ, ಆದ್ರೆ 5 ವರ್ಷ ನಂತರ ನಿಮಗೆ ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಯಾವುದಂದ್ರೆ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವೊಂದು ಒಳ್ಳೆ ಬುಕ್ ಬರೆದ್ರೆ, ಬುಕ್ನ ಜನ ಇಷ್ಟಪಟ್ಟು ಓದಿದ್ರೆ, ಜನ ರಿಪೀಟ್ ರಿಪೀಟ್ ಪ್ರಿಂಟ್ ಆದರೆ, ಜನ ಪರ್ಚೇಸ್ ಮಾಡ್ತಾ ಇದ್ರೆ, ಒನ್ ಟೈಮ್ ಎಫರ್ಟ್ ಹಾಕಿದ್ರಿ ಬುಕ್ ಬರೆಯೋಕ್ಕೆ, 3 ವರ್ಷ 5 ವರ್ಷ ಕಷ್ಟಪಟ್ಟಿದ್ದೀರಿ, ಆಮೇಲೆ ನಿಮಗೆ ಕೆಲಸನೇ ಇರೋದಿಲ್ಲ, ಆದರೆ ಪ್ರತಿ ತಿಂಗಳ ಬುಕ್ ಪ್ರಿಂಟ್ ಆಗುತ್ತೆ, ಅದ್ರದ್ದು ರಾಯಲ್ಟಿ ಅಮೌಂಟ್ ಅಂತ ಏನ್ ಹೇಳ್ತೀವಿ, ಪ್ರಿಂಟ್ ಆಗಿರೋದು, ಸೇಲ್ ಆಗಿರೋದು, ಒಂದಷ್ಟು ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದನ್ನ ಆಜಾದಿ ಪ್ಲಾನ್ ಅಂತ ಕರಿತೀವಿ. ಅದೇ ರೀತಿ ಹಿಟ್ ಸಾಂಗ್ಸ್, ನೀವು ಸಂಗೀತ ಕಲಿಯಿರಿ, ಎಕ್ಸ್ಪರ್ಟ್ ಆಗಿ ಹಾಡೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತರನೋ, ಡಾಕ್ಟರ್ ರಾಜ್ಕುಮಾರ್ ತರನೋ, ಇವತ್ತು ತುಂಬಾ ಜನ ಆ ಒಂದು ವೇದಿಕೆನ ಬಳಸ್ಕೊಳ್ತಾ ಇದ್ದಾರೆ. ಆ ಥರ ಸಾಂಗ್ಗಳನ್ನ ಹೇಳೋದ್ರಿಂದ, ಕಲ್ತ್ಕೊಂಡು ಹಾಡುಗಳನ್ನು ಹೇಳೋದ್ರಿಂದ, ನೀವು ಒನ್ ಟೈಮ್ ಹಾಡು ಹೇಳ್ತೀರಿ, ರಿಪೀಟ್ ರಿಪೀಟ್ ಸಾಂಗ್ ಪ್ಲೇ ಆಗುತ್ತೆ, ನಿಮ್ಗೆ ಪರ್ಮನೆಂಟ್ ಇನ್ಕಮ್ ಬರುತ್ತೆ. ಇದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ.
ಮೂರನೇ ಒಂದಿದೆ, ಅದ್ಯಾವುದಂದ್ರೆ ಬಂಡವಾಳ ಹಾಕೋದು, ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದ್ರೆ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿ, ಮನೆಗಳನ್ನ ಕಟ್ಟಿ, ಬಾಡಿಗೆ ಬಿಡಿ, ಒಂದು ವರ್ಷ ಒಂದು 5 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀರಾ ಅಂತ ಹೇಳಿದ್ರೆ, ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ ನಿಮಗೆ ಆದಾಯ ಬರಕ್ಕೆ ಶುರುವಾಗುತ್ತೆ. ಪ್ರತಿ ತಿಂಗಳ 1 ಲಕ್ಷ ದುಡಿಯೋದಕ್ಕೆ 5 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. ನಮ್ಮ ಕಡೆ ತೋಟಗಳನ್ನ ಮಾಡ್ತಾರೆ, ತೋಟಗಳನ್ನ 1 ಎಕರೆ ತೋಟ ಪರ್ಚೇಸ್ ಮಾಡ್ಬೇಕಂದ್ರೆ ಇವತ್ತು 35, 40, 45 ಲಕ್ಷ ರೂಪಾಯಿ ಇದೆ ಒಂದೊಂದು ಏರಿಯಾಗೆ ಸಂಬಂಧಪಟ್ಟಂಗೆ. ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಒಂದು 1 ಲಕ್ಷ ರೂಪಾಯಿ ನಾನು ಪ್ರತಿ ತಿಂಗಳದಂಗೆ 12 ತಿಂಗಳಿಗೆ 12 ಲಕ್ಷ ರೂಪಾಯಿ, ಒಂದು ವರ್ಷಕ್ಕೆ ನಾನು 12 ಲಕ್ಷ ರೂಪಾಯಿ ದುಡಿಬೇಕು ಅಂದ್ರೆ ಮಿನಿಮಮ್ ತೋಟದಲ್ಲಿ ನಾವು ಬಂಡವಾಳ ಹಾಕ್ಬೇಕಾಗಿದ್ದು 10 ಎಕರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. 10 ರಿಂದ 12 ಎಕರೆ ಇದ್ರೆ ನಾವು ಮಿನಿಮಮ್ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡಬಹುದು. ಅಂದ್ರೆ 1 ಎಕರೆಗೆ ಆವರೇಜ್ 40 ಲಕ್ಷ ಅಂತ ಅನ್ಕೊಂಡ್ರು, 12 ಎಕರೆಗೆ ನಿಯರ್ 5 ಕೋಟಿ ರೂಪಾಯಿ ಆದಾಯ ಆಯ್ತು, 5 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯ್ತು. ನೀವು ಮನೆಗಳನ್ನ ಕಟ್ತೀರಾ, ಈಗ ನಾನೊಂದು ಮನೇಲಿ ಇದ್ದೀನಿ, ಈ ಮನೆ ನನಗೆ ಮೋದಿಕೇರ್ ಕಡೆಯಿಂದ ಬಂದಿರೋ ಗಿಫ್ಟು, ಇದೇ ಮನೆನ ನಾನು ಬಾಡಿಗೆ ಕೊಡ್ತೀನಿ ಅಂದ್ರೆ 30,000 ರೂಪಾಯಿ ಬಾಡಿಗೆ ಬರಬಹುದು. ಆದ್ರೆ 1.5 ಕೋಟಿ ಇನ್ವೆಸ್ಟ್ಮೆಂಟ್, 1 ಲಕ್ಷ ನಾನು ಇನ್ಕಮ್ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ 3 ಮನೆ ಕಟ್ಟಬೇಕು ಅಂದ್ರೆ ನಿಯರ್ 5 ಕೋಟಿ ರೂಪಾಯಿ ಬಂಡವಾಳ. 5 ಕೋಟಿ ರೂಪಾಯಿ ಹಾಕಿದ್ರೆ 1 ಲಕ್ಷ ಆದಾಯ ಬರುತ್ತೆ, ಪ್ಯಾಸಿವ್ ಇನ್ಕಮ್. ಸೊ ಈಗ ಬುಕ್ ಬರೆಯಕ್ಕೆ ಸಾಧ್ಯ ಇದೆಯಾ? ಬುಕ್ ಬರೆಯೋದು ಸಾಂಗ್ ಹೇಳಕ್ ಸಾಧ್ಯ ಇದೆ, ಸಾಂಗ್ ಹೇಳೋದು. ಎಸ್, ದುಡ್ಡು ಇದೆಯಾ? ಬಂಡವಾಳ ಹಾಕಿ ನೀವು ಮನೆಯಿಂದ ಏನು ಬಾಡಿಗೆ ರೂಪದಲ್ಲಿ ರೆಂಟಲ್ ರೂಪದಲ್ಲಿ ಆದಾಯ ತಗೋಬಹುದಾ? ಸೊ ಅದನ್ನ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ದುಡ್ಡಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ವಾ ಬನ್ನಿ ನಮ್ಮ ಜೊತೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋಣ. ಎಸ್, ಆಜಾದಿ ಪ್ಲಾನ್, ಪ್ಯಾಸಿವ್ ಇನ್ಕಮ್ ಇರೋದು. 2 ರಿಂದ 5 ವರ್ಷ ನೀವು ಈ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ರೆ ನೀವು ಆಮೇಲೆ ಫಿಸಿಕಲ್ ಎಫರ್ಟ್ ಇಲ್ಲದೆ ನಿಮ್ಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಸಂಪಾದನೆ ಮಾಡಿದ್ರು ತುಂಬಾ ಜನ ಇದ್ದಾರೆ. ಲಾಸ್ಟ್ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ನೀವೆಲ್ಲರೂ ಕೇಳ್ತೀರಾ, ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಬಹಳ ಸಿಂಪಲ್ ಕಾನ್ಸೆಪ್ಟ್. ಮೊದಲು ಮೊದಲು ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ, ಇವಾಗಂತೂ ತುಂಬಾ ಈಸಿಯಾಗಿ ಅರ್ಥ ಆಗ್ತಿದೆ. ಸೊ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಟ್ರೆಡಿಷನಲ್ ಮಾರ್ಕೆಟ್ ಅಂದ್ರೆ ಸಂಪ್ರದಾಯಬದ್ಧ ಮಾರುಕಟ್ಟೆ. ಈಗ ನಾವು ಯಾವ ತರ ಮಾರ್ಕೆಟಿಂಗ್ ಅಲ್ಲಿ ಇದ್ದೀವಿ, ನಮ್ಮ ಮನೆಗೆ ಬೇಕಾಗಿರೋ ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ನಾವು ಅಂಗಡಿಲಿ ತರ್ತೀವಿ, ಅದನ್ನ ರಿಟೇಲ್ ಶಾಪ್ ಅಂತ ಕರಿತೀವಿ. ಅಂಗಡಿಲಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಅವರು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಅವರು ಹೋಲ್ಸೇಲರ್ ಹತ್ರ ಹೋಗ್ತಾರೆ, ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತಾರೆ, ಡಿಸ್ಟ್ರಿಬ್ಯೂಟರ್ ಸ್ಟಾಕಿಸ್ಟ್ ಹತ್ರ ಹೋಗ್ತಾರೆ, ಸ್ಟಾಕಿಸ್ಟ್ ಸಿ ಎಂಡ್ ಎಫ್ ಏಜೆಂಟ್ ಹತ್ರ ಹೋಗ್ತಾರೆ, ಸಿ ಎಂಡ್ ಎಫ್ ಏಜೆಂಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ತಾರೆ. ನೋಡಿ, 100 ರೂಪಾಯಿ ಕೊಟ್ಟು ನಾವು ಒಂದು ಐಟಮ್ ತಗೊಳ್ತಿದೀವಿ ಅಂದ್ರೆ ಅದು ತಯಾರಾಗೋದು 35 ರೂಪಾಯಿ. ಈ 65 ರೂಪಾಯಿ ದುಡ್ಡು ಇಲ್ಲಿ ಮಿಡಲ್ ಮ್ಯಾನು ಮತ್ತೆ ಅಡ್ವರ್ಟೈಸ್ಮೆಂಟ್ ಗೆ ಅಂತ ಕೊಡ್ತಾರೆ. ಸೊ ಇದನ್ನ ಟ್ರೆಡಿಷನಲ್ ಮಾರ್ಕೆಟ್ ಅಂತ ಕರೀತಾರೆ. ಆ ಪ್ರಾಡಕ್ಟ್ ಸೆಲ್ ಆಗೋದಕ್ಕೆ ಇವ್ರ ಕಾರಣ, ಅಡ್ವರ್ಟೈಸ್ಮೆಂಟ್ ಕಾರಣ. ನೋಡಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ಏನ್ ನೋಡ್ತೀರಾ, ಪ್ರತಿ ದಿನ ನೀವು ಅಡ್ವರ್ಟೈಸ್ಮೆಂಟ್ ಅಬ್ಸರ್ವ್ ಮಾಡಿ ನೀವು ಏನ್ ನೋಡ್ತೀರಾ, ಸೋಪು, ಶಾಂಪು, ಪೇಸ್ಟು, ಬ್ರಷ್ಷು, ಬಟ್ಟೆ ತೊಳೆಯೋ ಪೌಡ್ರು, ಕರೆಕ್ಟ್ ಅಲ್ಲ, ಮುಖಕ್ಕೆ ಹಾಕೋ ಟಾಲ್ಕಮ್ ಪೌಡ್ರು, ಲಿಪ್ಸ್ಟಿಕ್ಕು, ಕಾಜಲ್ಲು, ಮಸ್ಕರ, ಇದೇ ತಾನೇ ನೀವು ಅಡ್ವರ್ಟೈಸ್ಮೆಂಟ್ ನೋಡೋದು. ಈ ಪ್ರಾಡಕ್ಟ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ಕಂಪನಿಗಳು ಕೊಡ್ತಾ ಇದೆ. ಸೊ ಎಸ್, ಆ ಒಂದು ಅವಕಾಶಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸಿಂಪ್ಲಿ ನೀವು ಮಾಡ್ಬೇಕಾಗಿರೋದು ಅಂಗಡಿಲಿ ಏನ್ ಪರ್ಚೇಸ್ ಮಾಡ್ತಿದ್ದೀರೋ ಅದನ್ನ ಸ್ಟಾಪ್ ಮಾಡಿ ಜಸ್ಟ್ ಮೋದಿಕೇರಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀರಿ, ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಪರ್ಚೇಸ್ ಮಾಡ್ತೀರಿ. ಆ ಪ್ರಾಡಕ್ಟ್ ಗಳನ್ನ ನೀವು ಪರ್ಚೇಸ್ ಮಾಡ್ತಾ ನೀವೇ ಲಾಭ ಮಾಡ್ಕೊಳ್ಬಹುದು. ಅಂದ್ರೆ ಇಲ್ಲಿ 100 ರೂಪಾಯಿ ನೀವು ಪ್ರಾಡಕ್ಟ್ ಮೋದಿಕೇರಿಂದ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದು ಮ್ಯಾನುಫ್ಯಾಕ್ಚರ್ ಮಾಡಿರೋದು 35 ರೂಪಾಯಿ ಅಂತ ಅನ್ಕೊಂಡ್ರೆ ಈ 65 ರೂಪಾಯಿ ದುಡ್ಡು ನಿಮಗೆ ವಾಪಸ್ ಬರುತ್ತೆ. ನೀವು ಕಸ್ಟಮರ್ ಆಗಿದ್ರೆ ಕಸ್ಟಮರ್ ರೂಪದಲ್ಲಿ, ಕಸ್ಟಮರ್ ಬೆನಿಫಿಟ್ ರೂಪದಲ್ಲಿ ವಾಪಸ್ ಬರುತ್ತೆ. ಅದೇ ರೀತಿ ಕನ್ಸಲ್ಟೆಂಟ್ ಆದ್ರೆ ಕನ್ಸಲ್ಟೆಂಟ್ ಬೆನಿಫಿಟ್ ರೂಪದಲ್ಲಿ ವಾಪಸ್ ಬರುತ್ತೆ. ಸೊ ಎಸ್, ಮೋದಿಕೇರ್ ಬಿಸ್ನೆಸ್ ಅನ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನ ಮಾಡೋದ್ರಿಂದ ಏನ್ ಲಾಭ, ಬೆನಿಫಿಟ್ಸ್ ಏನು ಅಂತ ನೋಡೋಣ. ಮೊದಲನೇದು 0 ಇನ್ವೆಸ್ಟ್ಮೆಂಟ್. ಮೋದಿಕೇರ್ ಕಂಪನಿಗೆ ರಿಜಿಸ್ಟ್ರೇಷನ್ ತಗೊಳ್ಳೋದ್ರಿಂದ 0 ಇನ್ವೆಸ್ಟ್ಮೆಂಟ್. ಡೈರೆಕ್ಟ್ ಮಾರ್ಕೆಟಿಂಗಿಗೆ 0 ಇನ್ವೆಸ್ಟ್ಮೆಂಟ್. ಯಾವ್ದಾದ್ರು ಒಂದು ಕಂಪನಿಯವರು ನಿಮ್ಮನ್ನ ಜಾಯಿನಿಂಗ್ ದುಡ್ಡು ತಗೊಳ್ತಾರೆ, ಉದಾಹರಣೆ 100 ರೂಪಾಯಿನ ತಗೊಳ್ಳಿ, ನಿಮ್ ಕಡೆಯಿಂದ 10,000 ಜನ ಜಾಯಿನ್ ಆಗ್ತಾರೆ ಅಂದ್ರೆ ಎಷ್ಟು ರೂಪಾಯಿ ಆಯ್ತು? 100 ರೂಪಾಯಿ x 10,000 ಲೆಕ್ಕ ಹಾಕಿ ನಾವು ಮೋದಿಕೇರ್ ರಿಜಿಸ್ಟ್ರೇಷನ್ಗೆ ಫ್ರೀ. ಒಂದ್ ವೇಳೆ ಕಂಪನಿ ಕ್ಲೋಸ್ ಆಯ್ತು ಅಂದ್ರೆ ಪ್ರತಿಯೊಬ್ಬರು 100 ರೂಪಾಯಿ ಕೊಡ್ರಿ ಅಂತ ವಾಪಸ್ ಬಂದ್ರು ಅಂತ ಇಟ್ಕೊಳ್ಳಿ, ಎಷ್ಟು ದುಡ್ಡು ಆಯ್ತು ನಿಮಗೆ ಕೊಡಕ್ಕೆ? ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ 0, ರಿಸ್ಕು ಇರೋದಿಲ್ಲ. ಮೋದಿಕೇರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ 0 ಇನ್ವೆಸ್ಟ್ಮೆಂಟ್, 0 ರಿಸ್ಕ್, ಅನ್ಲಿಮಿಟೆಡ್ ಸಂಪಾದನೆ ಮಾಡಬಹುದು. ಎಸ್, ಈ ಒಂದು ಇಂಡಸ್ಟ್ರೀಲಿ ಮಾತ್ರ, ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರೀಲಿ ಮಾತ್ರ ನೀವು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು, 1.5 ಕೋಟಿ ಒಂದು ತಿಂಗಳಿಗೆ ಸಂಪಾದನೆ ಮಾಡೋರು ನಾನು ನಿಮ್ಗೆ ತೋರಿಸ್ತೀನಿ, 200 ಕೋಟಿ ಸಂಪಾದನೆ ಮಾಡೋರ್ನ ನಾನು ನೋಡಿದ್ದೀನಿ. ಸೊ ಅದೇ ರೀತಿ ಇದೊಂದು ಫ್ಯಾಮಿಲಿ ಬಿಸ್ನೆಸ್. ನೋಡಿ, ಹೊರಗಡೆ ರಾಜಕೀಯದಲ್ಲಿ ಒಬ್ರು CM ಆದ್ರೆ ಅವ್ರ ವೈಫಿಗೆ CM ಅಧಿಕಾರ ಇರೋದಿಲ್ಲ, ಅವ್ರು ಮಾತ್ರ CM. ನೀವೊಂದು ವೇಳೆ
ಡಿಸಿ ಆದರೆ ಅಂದರೆ ನಿಮ್ಮ ವೈಫ್ ಡಿಸಿ ಅಲ್ಲ, ಬಟ್ ಮೋದಿ ಕೇರಲ್ಲಿ ನೀವು ಒಂದ್ಸರಿ ಅಚೀವ್ಮೆಂಟ್ ಆದರೆ ನಿಮ್ಮ ನಮ್ಮ ಸಿಸ್ಟಮಲ್ಲಿ ಒಬ್ಬರು ಅಚೀವ್ಮೆಂಟ್ ಆದರೆ ಕಂಪ್ಲೀಟ್ ಎಲ್ಲರೂ ಅಚೀವ್ಮೆಂಟ್ ಆದಂಗೆ ಇಡೀ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಮಾಡ್ತಾರೆ. ಗಂಡ ಅಚೀವ್ಮೆಂಟ್ ಆದರೆ ಹೆಂಡ್ತಿಗೆ ರೆಸ್ಪೆಕ್ಟ್, ಹೆಂಡ್ತಿ ಅಚೀವ್ಮೆಂಟ್ ಆದರೆ ಗಂಡ ರೆಸ್ಪೆಕ್ಟ್, ಇಬ್ಬರಿಗೂ ಒಂದು ವೇದಿಕೆ ಕಲ್ಪಿಸಿಕೊಡ್ತಾರೆ. ಅದೇ ಫ್ಯಾಮಿಲಿ ಬಿಸ್ನೆಸ್ ಜೊತೆಗೆ ಇದು ಟ್ರಾನ್ಸ್ಫರಬಲ್ ಬಿಸ್ನೆಸ್. ಇದು ಒಂದು ಪಾಯಿಂಟಿಗೆ ನಾನು ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಿ ಬಿಸ್ನೆಸ್ ಅನ್ನ, ಯಾಕಂದ್ರೆ ನನಗೆ ಬುದ್ಧಿ ಇದೆ, ನಾನು ಕಷ್ಟಪಟ್ಟು ಓದ್ತೀನಿ, ದೊಡ್ಡ ಹುದ್ದೆ ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ತೀನಿ, ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ನಾನು ರಿಟೈರ್ಮೆಂಟ್ ಆಗ್ತೀನಿ, ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ನನ್ನ ಸ್ಯಾಲರಿ ನನ್ನ ಜಾಬ್ ನನ್ನ ಮಗನಿಗೆ ಅಂತ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಬಟ್ ಈ ಸಿಸ್ಟಮ್ ಅಲ್ಲಿ ಆಗುತ್ತೆ. ನಾನು ಎಲ್ಲಿವರೆಗೂ ಕಷ್ಟಪಟ್ಟಿರ್ತೀನೋ ಅಲ್ಲಿಂದ ನನ್ನ ಮಗ ಕಂಟಿನ್ಯೂ ಮಾಡ್ಬೋದು ಅಂದ್ರೆ ಅವನ ಸ್ಯಾಲರಿ ನನ್ನ ಎಂಡಿಂಗ್ ಸ್ಯಾಲರಿ, ಅವನ ಶುರು ಸ್ಯಾಲರಿ ಆಗುತ್ತೆ. ನನ್ನ ಎಂಡಿಂಗ್ ಟೈಟಲ್ ನನ್ನ ಎಂಡಿಂಗ್ ಹುದ್ದೆ, ನನ್ನ ಎಂಡಿಂಗ್ ಹುದ್ದೆ ಅವನ ಶುರು ಆಗುತ್ತೆ. ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ನಿಮ್ಮ ಅಕ್ಕ ಅಂತ ಯೋಚನೆ ಮಾಡಿ. ಸೊ ಎಸ್, ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಮೊದಲು ನಿಮಗೆ ಕಲ್ತಿರ್ಬೇಕು, ನೀವು ಎಕ್ಸ್ಪರ್ಟ್ ಆಗಿರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈ ಬಿಸ್ನೆಸ್ ಅನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಪ್ಯಾಸಿವ್ ಇನ್ಕಮ್ ಇದೆ, 2-5 ವರ್ಷ ಈ ಬಿಸ್ನೆಸ್ ಅಲ್ಲಿ ಕಷ್ಟಪಟ್ಟರೆ ಅದಾದ ನಂತರ ನೀವೇನು ಕೆಲಸ ಮಾಡಿಲ್ಲ, ಫಿಸಿಕಲ್ ಎಫರ್ಟ್ ಇಲ್ಲ ಅಂದ್ರೆ ನಿಮಗೆ ದುಡ್ಡು ಬರುತ್ತೆ. ಜೊತೆಗೆ ಪಾರ್ಟ್ ಟೈಮ್ ಬಿಸ್ನೆಸ್, ನೀವೇನೇ ಜಾಬ್ ಮಾಡಿಕೊಂಡು ಸೊ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಅವ್ರ ಫ್ಯಾಮಿಲಿ ಅವ್ರ ನೇಮ್ ಅಲ್ಲಿ ಈ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ, ಪಾರ್ಟ್ ಟೈಮ್ ಕೂಡ ಈ ಬಿಸ್ನೆಸ್ ಅನ್ನ ನಡೆಸಬಹುದು. ಎಸ್, ಸೊ ಇಂಡಿಯಾದ ಮೊದಲ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಮ್ಮ ಹೆಮ್ಮೆಯ ಮೋದಿ ಕೇರ್, ತುಂಬಾ ಖುಷಿ ಆಗುತ್ತೆ. ಎಸ್, ಪಾರ್ಟ್ ಟೈಮ್ ಫ್ರೀ ಟೈಮ್ ಶುರು ಮಾಡೋರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಬರಲಿ ಅನ್ನೋದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀವಿ. ಭಾರತ ದೇಶದ ಮೊದಲ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಯಾವ್ದಂದ್ರೆ ಅದು ನಮ್ಮ ಹೆಮ್ಮೆಯ ಮೋದಿ ಕೇರ್. ಸೊ ಇವರೇ ಶುರು ಮಾಡಿದ್ದು, ಸಮೀರ್ ಮೋದಿ ಸರ್. ಉದ್ದೇಶ ಏನು ಇವ್ರು ಶುರು ಮಾಡಿದ್ದಂದ್ರೆ, ಇವ್ರು ಯಾವಾಗ್ಲೂ ಒಂದು ಪಾಯಿಂಟ್ ಅನ್ನ ನೀಟಾಗಿ ಹೇಳ್ತಾರೆ, ವಿ ಆರ್ ಎ ಸಿಂಗಲ್ ಪ್ರಾಡಕ್ಟ್ ಕಂಪನಿ, ಅವರ್ ಪ್ರಾಡಕ್ಟ್ ಈಸ್ ಆಜಾದಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಶ್ರೀಮಂತಿಕೆಯ ಬದುಕನ್ನ, ದುಡ್ಡಿನ ಶ್ರೀಮಂತಿಕೆ ಕೊಡಬೇಕು ಅನ್ನೋದು ಇವ್ರ ಉದ್ದೇಶ. ಯಾರಿಗೆಲ್ಲ ದುಡ್ಡು ಸಂಪಾದನೆ ಮಾಡ್ಬೇಕಂತಿದ್ದೀರಾ, ಇವ್ರ ಜೊತೆ ಕೈ ಜೋಡಿಸ್ಬಹುದು. ಇವ್ರ ಜೊತೆ ಕೈ ಜೋಡಿಸೋದು ಬೇಕಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿ. 400 ರೂಪಾಯಿ ಬಂಡವಾಳದಿಂದ 1933 ಇಸ್ವಿಲಿ ಬೆಗುಮಾಬಾದ್ ಅಲ್ಲಿ ಒಂದು ಸಕ್ಕರೆ ಫ್ಯಾಕ್ಟರಿಯಿಂದ ಶುರುವಾಗಿದೆ ಈ ಒಂದು ಫೌಂಡೇಶನ್, ಈ ಒಂದು ಗ್ರೂಪ್. 1933 ರಿಂದ 72ನೇ ಇಸ್ವಿ ಎಂಡ್ ಆಗೋದ್ರೊಳಗಡೆ 27 ಡಿಫ್ರೆಂಟ್ ಕಂಪನಿಗಳನ್ನ ಕಟ್ಟಿದ್ದಾರೆ. ಎಕ್ಸಾಂಪಲ್, ಮೋದಿ ಜೆರಾಕ್ಸ್, ಮೋದಿ ಟೈರ್, ಮೋದಿ ಟ್ಯೂಬ್, ಮೋದಿ ಟಬಾಕೋ, ಮೋದಿ ದಾರ, ಮೋದಿ ಗ್ಲಾಸ್, ತುಂಬಾ ಪ್ರೊಡಕ್ಟ್ಸ್ ಗಳಿದಾವೆ ಇವ್ರದ್ದು. ಇವ್ರದ್ದೇ ಆಗಿರೋ ಡಿಫ್ರೆಂಟ್ ಇಂಡಸ್ಟ್ರಿಗಳಿದ್ದಾವೆ. 1968ನೇ ಇಸ್ವಿಲಿ ಇವರಿಗೆ ಪದ್ಮಭೂಷಣ, ಒಬ್ಬ ಬಿಸ್ನೆಸ್ ಮ್ಯಾನು, ರೋಲ್ ಮಾಡಲ್ ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೆ ಪದ್ಮಭೂಷಣ ಅವಾರ್ಡ್ ಕೂಡ ಸಿಕ್ಕಿದೆ. ಎಸ್, ಸೊ ಇವರ ಮಗನೇ ಕೆ ಮೋದಿ, ಅವರ ತಂದೆ ಕಟ್ಕೊಟ್ಟಂತ ಸಂಸ್ಥೆನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. 90 ದೇಶಗಳಿಗೆ ಈ ಒಂದು ಕಂಪನಿನ ರನ್ ಮಾಡ್ತಾ ಇದ್ದಾರೆ. ಈ 30,000 ಜನರಿಗೆ ಯೋಚನೆ ಮಾಡಿ, 1972ನೇ ಇಸ್ವಿಗೆ 30,000 ಜನರಿಗೆ ಕೆಲಸ ಕೊಡೋ ತಾಕತ್ತು ಇಂಡಸ್ಟ್ರಿ ಅವರಿಗೆ ಇರ್ತದೆ. ಸೊ ಇವರ ಮಗನೇ ಸಮೀರ್ ಮೋದಿ, ಮೋದಿ ಕೇರ್ ನ ಫೌಂಡರ್. ಇವರು ಒಬ್ಬರೇ ಓನರ್, ಸಿಂಗಲ್ ಓನರ್. ಇವರು ಮೋದಿ ಕೇರ್ ಲಿಮಿಟೆಡ್, ಪ್ರೈವೇಟ್ ಲಿಮಿಟೆಡ್ ಅಲ್ಲ, 3-4 ಜನ ಓನರ್ ಇಲ್ಲ, ಒಬ್ಬರೇ ಓನರ್. ಇವರು ಮೋದಿ ಕೇರ್ ನ ಶುರು ಮಾಡ್ತಾರೆ. ಶುರು ಮಾಡಿದಾಗ ಡೆಲ್ಲಿಲಿ ಒಂದೇ ಒಂದು ಆಫೀಸು, 8-8 ಪ್ರೊಡಕ್ಟು, 400 ಜನ ಫಸ್ಟ್ ಇವ್ರ ಜೊತೆ ಕೈ ಜೋಡಿಸ್ತಾರೆ, ನಾವು ಈ ಬಿಸ್ನೆಸ್ ಅನ್ನ ರನ್ ಮಾಡ್ತೀವಿ ಅಂತ. ಇವತ್ತು ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ. ಇದು ಕೂಡ ಫೌಂಡಿಂಗ್ ಮೆಂಬರ್ ಆಫ್ IDSA, ಇಂಡಿಯನ್ ಡೈರೆಕ್ಟ್ ಸೆಲ್ಲರ್ ಅಸೋಸಿಯೇಷನ್ ಅಂತ ಒಂದು ಒಂದು ಕಮಿಟಿ ಇದೆ. ಇದು ಡೈರೆಕ್ಟ್ ಮಾರ್ಕೆಟಿಂಗ್ ನ ಹೆಂಗೆ ಮಾಡಬೇಕು ಅಂತ ಗೈಡ್ ಮಾಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಹೆಂಗೆ ಸಪೋರ್ಟ್ ಮಾಡುತ್ತೋ, IRDA ಹೆಂಗೆ ಸಪೋರ್ಟ್ ಮಾಡುತ್ತೋ ಅದೇ ರೀತಿ, ಸೊ ಇದು IDSA ಸಪೋರ್ಟ್ ಮಾಡುತ್ತೆ. ಇಲ್ಲಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಗೌರ್ಮೆಂಟ್ ಕೂಡ ಇವರಿಗೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಅವಾರ್ಡ್ಗಳನ್ನು ಕೊಟ್ಟಿದೆ. ಸೊ ಇವರು ಕೂಡ ನಮ್ಮ ಜೊತೆ, ನಮ್ಮ ತರ ಎಷ್ಟೋ ಜನ ಬಿಸ್ನೆಸ್ ಮಾಡೋರಿಗೆ ಕಂಪನಿಗಳಿಂದ ರಿವಾರ್ಡ್ ಕೊಟ್ಟಿದ್ದಾರೆ. ಅಟ್ರಾಕ್ಟಿವ್ ಬಿಸ್ನೆಸ್ ಅಪರ್ಚುನಿಟಿ ಇದೆ ಇಲ್ಲಿ. ಸೊ ಸಾಕಷ್ಟು ಆ ಪ್ರೆಸ್ಟೀಜಿಯಸ್ ಅವಾರ್ಡ್ಗಳನ್ನು ವಿನ್ ಆಗಿದೆ ಕಂಪನಿ, ನಮಗೂ ಕೂಡ ಕೊಟ್ಟಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸಿ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಇವ್ರದ್ದೇ ಆಗಿರೋ ಸ್ವಂತ ಯೂನಿಟ್ ಮೇಲೆ ಇವರೇ ರಿಸರ್ಚ್ ಮಾಡಿ ಪ್ರಾಡಕ್ಟ್ ಗಳನ್ನ ರಿಲೀಸ್ ಮಾಡ್ತಾರೆ. ಕೆಲವೊಂದನ್ನ ಕಂಪನಿ ಕಡೆಯಿಂದ ಆರ್ಡರ್ ಮಾಡಿಸಿ, ಮ್ಯಾನುಫ್ಯಾಕ್ಚರ್ ಮಾಡಿಸಿ ತಗೊಳ್ತಾರೆ. ಸೊ ಈ ತರದ ಒಂದು ಕಂಪನಿ. ಸೊ ಎಷ್ಟು ಪ್ರಾಡಕ್ಟ್ ಗಳಿದೆ ಅಂದ್ರೆ, ಇವಾಗ 13 ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ. ಡಿವೈನ್ ಅಂತ ಒಂದು ಹೊಸ ಪ್ರಾಡಕ್ಟ್ ರಿಲೀಸ್ ಆಗಿದೆ, ನ್ಯೂಟ್ರಿಷನ್ ಹೆಲ್ತ್ ಅಂಡ್ ವೆಲ್ನೆಸ್.
ಇವತ್ತಿನ ಪ್ಯಾಂಡಮಿಕ್ ಟೈಮಲ್ಲಿ ಅತ್ಯಂತ ಅವಶ್ಯಕತೆ ಇರುವಂಥ ನ್ಯೂಟ್ರಿಷನ್ಸ್ ಬಗ್ಗೆ ಎಸ್ ಯಾರೆಲ್ಲ ಕನ್ಸಲ್ಟೆಂಟ್ ಇದೆ ನಿಮಗೆ ಹೆಚ್ಚಿನ ಟ್ರೈನಿಂಗ್ ನಾವು ಕೊಡ್ತೀವಿ. ಸೊ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀವಿ, ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ದೇಹಕ್ಕೆ ಬೇಕಾಗಿರೋ ಪ್ರೋಟೀನು, ವಿಟಮಿನ್ನು, ಮಿನರಲ್ಲು, ಕ್ಯಾಲ್ಸಿಯಮ್ಮು ಪ್ರತಿಯೊಂದು ಪ್ರಾಡಕ್ಟು ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನೋನಿ ಜ್ಯೂಸ್ ನಮ್ಮಲ್ಲಿ ಸಿಗುತ್ತೆ ಬರೀ 500 ರೂಪಾಯಿಗೆ 1 ಲೀಟ್ರು. ಸೊ ಈ ಥರ ಕಾಸ್ಮೆಟಿಕ್ಸ್ಗಳಿದ್ದಾವೆ, ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್. ಇಂಡಿಯಾದಲ್ಲಷ್ಟೇ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೋದ್ರೂ ಈ ಕಾಸ್ಮೆಟಿಕ್ಸ್ಗಳನ್ನ ಒಪ್ಕೊಳ್ತಾರೆ, ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಸ್ಕಿನ್ ಕೇರ್, ಶ್ಲೋಕ ಸ್ಕಿನ್ ಕೇರ್ ಅಂತ ಹೇಳ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ರೆ ಸ್ಕಿನ್ನಲ್ಲಿ ಅದನ್ನು ಸರಿ ಮಾಡುತ್ತೆ. ಫುಡ್ ಆ್ಯಂಡ್ ಬ್ಯಾವರೇಜ್, ಜೇನುತುಪ್ಪ, ಬರೀ ಜೇನುತುಪ್ಪ ಒಂದ್ರದ ಮಾರ್ಕೆಟ್ ಇಂಡಿಯಾದಲ್ಲಿ 1,000,000,000 ಕೋಟಿ ರೂಪಾಯಿ ಇದೆ. ಆ ಒಂದು ಬಿಸ್ನೆಸ್ ಕೂಡ ನಮ್ಮಲ್ಲಿದೆ. ಜೇನುತುಪ್ಪ, ಕಾಫಿ, ಟೀ, ಪಾಸ್ತಾ, ಅಡಿಗೆ ಎಣ್ಣೆ ಈ ಥರ ಫುಡ್ ಆ್ಯಂಡ್ ಬ್ಯಾವರೇಜ್ ಪ್ರಾಡಕ್ಟ್ಸ್ ಇದೆ. ಅದೇ ರೀತಿ ಪರ್ಸನಲ್ ಕೇರ್, ಪ್ರತಿ ನಿತ್ಯ ಮನೆಗೆ ಉಪಯೋಗಿಸುವಂಥದ್ದು. 2000ನೇ ಇಸವಿ, 90ನೇ ಇಸವಿ, 96ನೇ ಇಸವಿಲಿ ಡೈಲಿ ಯಾರು ಸ್ನಾನ ಮಾಡ್ತಿರ್ಲಿಲ್ಲ, ತುಂಬಾ ರೇರ್, ತುಂಬಾ ಕಡಿಮೆ ಜನ. ಆದರೆ ಇವತ್ತು ಪ್ರತಿಯೊಬ್ಬರು ಸ್ನಾನ ಮಾಡ್ತಾ ಇದ್ದಾರೆ, ಕ್ವಾಲಿಟಿ ಜನರಿಗೆ ರೀಚ್ ಆಗ್ತಾ ಇದೆ. ತುಂಬಾ ಕಡಿಮೆ ಖರ್ಚಲ್ಲಿ ಒಂದು ಅದ್ಭುತವಾಗಿರೋ ಪ್ರಾಡಕ್ಟ್ಸ್ ಮೋದಿ ಕೇರ್ ರಿಲೀಸ್ ಮಾಡಿದೆ ಪರ್ಸನಲ್ ಕೇರ್ ಅಲ್ಲಿ. ಅದೇ ರೀತಿ ಲಾಂಡ್ರಿ ಕೇರ್ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ, ಹೋಮ್ ಕೇರ್, ಅಗ್ರಿಕಲ್ಚರ್. ಇವತ್ತು ನನ್ನ ಬಿಸ್ನೆಸ್ನ 65% ಬಿಸ್ನೆಸ್ ಬರ್ತಿರೋದು ಅಗ್ರಿಕಲ್ಚರ್ ಅಲ್ಲಿ. ಪ್ರತಿಯೊಂದು ಅಡಿಕೆ, ಪ್ರತಿಯೊಂದು ಬೆಳೆಗೂ ನಾವು ವರ್ಕ್ ಮಾಡ್ತಾ ಇದೀವಿ, ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಒಂದು ಗಿಡ, ಅಡಿಕೆ ಗಿಡ ಅಂದ್ರೆ 3 ಕೆಜಿ ಒಣಅಡಿಕೆ ಬರೋ ತರ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಅದ್ಭುತವಾಗಿ ರಿಸಲ್ಟ್ ಇದೆ. ಅದೇ ರೀತಿ ಆಟೋ ಕೇರ್ ಇದೆ. ಜ್ಯುವೆಲರಿ, 1 ಗ್ರಾಮ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ ಜ್ಯುವೆಲರಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಮೈಟಿ ಗಾರ್ಡ್ ಅಂತ, ಸೊ ನಿಮ್ಮ ಮೊಬೈಲ್ ಟೆಕ್ನಿಕಲಿ ಸೆಕ್ಯೂರ್ ಆಗಿರಬೇಕು ಅನ್ನೋದಕ್ಕೆ ಈ ಪ್ರಾಡಕ್ಟ್ ಇದೆ. ಜೊತೆಗೆ ವಾಚಸ್, ಮೋದಿ ಕೇರ್ನ ಸಮೀರ್ ಮೋದಿ ವಾಚಸ್ ಕೂಡ ರಿಲೀಸ್ ಆಗಿದೆ. ಡಿಫ್ರೆಂಟ್ ಕಲೆಕ್ಷನ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ನಿಮಗೆ ಸಾಕಷ್ಟು ಲಾಭಗಳಿದ್ದಾವೆ. ಡೈರೆಕ್ಟ್ಲಿ ನಾನು ನಿಮಗೆ ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೋಟಲ್ 10 ರೀತಿಯ ಲಾಭಗಳಿದ್ದಾವೆ ಮೈ ಡಿಯರ್ ಫ್ರೆಂಡ್ಸ್, ಒಂದಲ್ಲ ಎರಡಲ್ಲ 10 ರೀತಿಯ ಲಾಭಗಳು. ಮೊದಲನೇ ಲಾಭ ಏನಂದ್ರೆ ಸೇವಿಂಗ್ಸ್ ಅಂಡ್ ಕನ್ಸಂಪ್ಷನ್. ನಿಮ್ಮ ಮನೆಗೆ ನೀವು ಪ್ರಾಡಕ್ಟ್ಗಳನ್ನ ತರೋದ್ರಿಂದ ದುಡ್ಡು ಉಳಿತಾಯ ಆಗುತ್ತೆ. ಎಷ್ಟು ಪರ್ಸೆಂಟೇಜು? ಅಪ್ ಟು 20%. ನಮ್ಮ ಮನೆಗೆ ಒಂದು ಪೇಸ್ಟ್ ತರ್ತೀನಿ ಅಂದ್ರೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ, ಜೊತೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ 20% ಡಿಸ್ಕೌಂಟ್, 3,000 ರೂಪಾಯಿ ತಿಂಗಳಿಗೆ ನೀವು ರೇಷನ್ ತಂದೇ ತರ್ತೀರಾ. ಒಂದು ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು 3,000 ರೂಪಾಯಿ ಐಟಮ್ ತರ್ತೀರಾ, ಅದ್ರಲ್ಲಿ ಹೆಚ್ಚಿನ ಪ್ರಾಡಕ್ಟ್ ಸೋಪು ಶಾಂಪುಗಳೇ ಇರ್ತದೆ. ಅದರಲ್ಲಿ 20% ಡಿಸ್ಕೌಂಟ್ ಸಿಕ್ಕರೆ 3,000 ರೂಪಾಯಿಗೆ 600 ರೂಪಾಯಿ ಸೇವಿಂಗ್ಸ್ ಆಯ್ತು. ಒಂದು ವರ್ಷಕ್ಕೆ 7,200 ರೂಪಾಯಿ ಉಳಿತಾಯ ಆಯ್ತು ಸೇವಿಂಗ್ಸ್ ಅಲ್ಲಿ. 5,000 ರೂಪಾಯಿ ತಗೊಂಡ್ರೆ ಅಲ್ಲಿಗೆ ನಿಯರ್ಲಿ ನಿಮಗೆ 1,000 ರೂಪಾಯಿ ಉಳಿತಾಯ ಆಯ್ತು. 12 ತಿಂಗಳಿಗೆ 12,000 ರೂಪಾಯಿ ಉಳಿತಾಯ ಆಯ್ತು. ಇದು ನಮ್ಮ ಮೋದಿ ಕೇರ್ನ ಸೇವಿಂಗ್ಸ್ ಅಂಡ್ ಕನ್ಸಂಪ್ಷನ್. ನಮ್ಮ ಮನೆಗೆ ನಾವು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ದುಡ್ಡು ಉಳಿಸ್ಬೋದು. ಎರಡನೇದು ರಿಟೇಲ್ ಪ್ರಾಫಿಟ್ ಅಂತ ಹೇಳ್ತೀನಿ, ಅಂದ್ರೆ ಲಾಯಲ್ಟಿ ಪ್ರೋಗ್ರಾಮ್. ನೀವು ಸರ್ಟೇನ್ ಒಂದಷ್ಟು ಪ್ರಾಡಕ್ಟ್ ತಗೊಳ್ತಾ ಇರಬೇಕು ಪ್ರತಿ ತಿಂಗಳ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಪರ್ಚೇಸ್ ಮಿನಿಮಮ್ 2,500. ಸೊ ಎಷ್ಟಾದ್ರೂ ಪರ್ಚೇಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ. ಎಕ್ಸಾಂಪಲ್, ನೀವು ಪ್ರತಿ ತಿಂಗಳು 5,000-6,000 ರೂಪಾಯಿ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ, 6 ತಿಂಗಳು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 7ನೇ ತಿಂಗಳು 5,000 ರೂಪಾಯಿ ವರ್ತ್ ಫ್ರೀ. ನೀವು ಎಷ್ಟು ರೂಪಾಯಿ ನೋಡಿ ಅರ್ಥ ಮಾಡ್ಕೊಳ್ಳಿ, ತಿಂಗಳಿಗೆ 2,500 ಮಿನಿಮಮ್ ಪರ್ಚೇಸ್ ಮಾಡಬೇಕು. 1ನೇ ತಾರೀಕಿಂದ 15ನೇ ತಾರೀಕು ತನಕ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾಕೆಂದ್ರೆ ಅಲ್ಲಿ ನಿಮಗೆ ರೀಪರ್ಚೇಸ್ ಪ್ರೋಗ್ರಾಮ್ ಅಂತ ಸಿಗುತ್ತೆ, ಲಾಯಲ್ಟಿ ಪ್ರೋಗ್ರಾಮ್ ಅಂತ ಸಿಗುತ್ತೆ, ಎರಡೆರಡು ಪ್ರೋಗ್ರಾಮ್ಗಳು ಸಿಗುತ್ತೆ. 2,500 ಮಿನಿಮಮ್ ಪರ್ಚೇಸ್ ಮಾಡ್ತೀರಾ, ಮ್ಯಾಕ್ಸಿಮಮ್ ಎಷ್ಟಾದ್ರು ಮಾಡಿ 6 ಮಂತ್ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಅದರ ಆವರೇಜ್ ಪ್ರಾಡಕ್ಟ್ ನಿಮಗೆ ಫ್ರೀಯಾಗಿ ಬರುತ್ತೆ. ಸೊ ಇಲ್ಲಿ ಕಂಪನಿ ರೂಲ್ಸ್ಗಳಿದೆ, ಕಂಡೀಷನ್ಸ್ಗಳಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ 100ಕ್ಕೆ 60 ರೂಪಾಯಿ ತನಕ ನೀವು ಲಾಭ ಮಾಡ್ಬೋದು, ನಿಮ್ಮನೆಗೂ ಉಪಯೋಗಿಸ್ಕೊಳ್ಬೋದು, 10,000 ಜನರಿಗೂ ಈ ಪ್ರಾಡಕ್ಟ್ಗಳನ್ನ ರೀಚ್ ಮಾಡಬಹುದು. ಎಸ್, ಅದೇ ರೀತಿ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದ್ರಿಂದ ಪಾಯಿಂಟ್ ಕೂಡ ಬರಕ್ ಶುರುವಾಗುತ್ತೆ. ಒಂದು ಪೇಸ್ಟ್ ತಗೊಂಡ್ರೆ ನಿಮಗೆ 2 ರೂಪಾಯಿ ಚೆಕ್ ಬರುತ್ತೆ, 2 ರೂಪಾಯಿ, 10 ರಿಂದ 12 ರೂಪಾಯಿ ನಿಮ್ಗೆ ಡಿಸ್ಕೌಂಟ್, ಜೊತೆಗೆ 2 ರೂಪಾಯಿ ಎಕ್ಸ್ಟ್ರಾ ಚೆಕ್ ಬರುತ್ತೆ. ಒಂದು ಪೇಸ್ಟ್ಗೆ 2 ರೂಪಾಯಿ ಲೆಕ್ಕ ಹಾಕಿ ಎಷ್ಟು ಪೇಸ್ಟ್ ತಗೊಂಡಿದ್ರೆ ಇಷ್ಟೊಳಗಡೆ ಎಷ್ಟು ದುಡ್ಡು ಬಂತು, ಈಗ ಎಷ್ಟು ದುಡ್ಡು ಉಳಿಸ್ಬೋದು ನೀವು ಯೋಚನೆ ಮಾಡಿ. ಶುರುವಲ್ಲಿ 7% ಇರುತ್ತೆ, ಡೆವಲಪ್ಮೆಂಟ್ ಆಗ್ತಾ 10, 13, 15, 16 ತರ ಲೆವೆಲ್ ಜಂಪ್ ಆಗ್ತಾ ಹೋಗುತ್ತೆ. ಗುಡ್ ನ್ಯೂಸ್ ಏನಂದ್ರೆ, ನೀವು ನಿಮ್ಮ ಮನೆಗೆ ಮಾತ್ರ ಪರ್ಚೇಸ್ ಮಾಡೋದಲ್ಲ, ನಿಮ್ ಕಡೆಯಿಂದ ಫ್ರೆಂಡ್ಸ್ ರಿಲೇಷನ್ಗೆ ಇದನ್ನ ಪರಿಚಯ ಮಾಡಿಕೊಟ್ಟು ಅವರು ಪರ್ಚೇಸ್ ಮಾಡಿದ್ರೆ ಸಮ್ ಪರ್ಸೆಂಟೇಜ್ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಫಾಸ್ಟ್ ಆಗಿ ಪ್ರೋಗ್ರಾಮ್ಗಳು ಇದಾವೆ, ನಾನು ಸ್ವಲ್ಪ ಸ್ಪೀಡ್ ಆಗಿ ಮಾಡ್ತೀನಿ ಅನ್ನೋರಿಗೆ ಆ ತರ ಪ್ರೋಗ್ರಾಮ್ಗಳು ಇದಾವೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಎಸ್, ನಿಮ್ಮ ಯಾರು ಇನ್ವೈಟ್ ಮಾಡಿದಾರೋ ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಜೊತೆಗೆ ಇಲ್ಲಿ ಟೈಟಲ್ಗಳಿದೆ, ಡೈರೆಕ್ಟ್ರು, ಸೀನಿಯರ್ ಡೈರೆಕ್ಟ್ರು, ಆ ಥರ ಲೆವೆಲ್ ಇದೆ. ಹೊರಗಡೆ ಹೆಂಗೆ ಪೊಲೀಸು, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ ಅಂತಿದೆಯೋ ಅದೇ ಥರ ಈ ಲೆವೆಲ್ಗಳಿದ್ದಾವೆ. ಆ ಲೆವೆಲ್ಗಳನ್ನ ಅಚೀವ್ ಮಾಡ್ತಾ ಫೆಸಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಡೈರೆಕ್ಟರ್ ಅಚೀವ್ಮೆಂಟ್ ಮಾಡಿಬಿಟ್ರೆ ಡೈರೆಕ್ಟರ್ ಮೇಂಟೆನೆನ್ಸ್ಗೆ
4% ಕಂಪನಿ ಪೂಲ್ ಅಲ್ಲಿ ನಿಮಗೆ ಲಾಭ ಸಿಗುತ್ತೆ. ಜೊತೆಗೆ ಅದೇ ತರ ಟೀಮ್ ಬಿಲ್ಡ್ ಆದ್ರೆ 14% ಟೀಮ್ ಬಿಲ್ಡರ್ ಬೋನಸ್ ಬರುತ್ತೆ, 15% ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಂತ ಬರುತ್ತೆ. ಸೊ ಅದೇ ರೀತಿ 3% ನಿಮಗೆ ಟ್ರಾವೆಲ್ ಫಂಡ್ ಬರುತ್ತೆ. ಈ ಒಂದು ಫಂಡ್ ಇಂದ ಇಡೀ ಒಂದು ವರ್ಷಕ್ಕೆ ಮಿನಿಮಮ್ 2-3 ಟ್ರಿಪ್ ಗಳನ್ನ ಎಂಜಾಯ್ ಮಾಡಬಹುದು. ಸೊ ಅದೇ ರೀತಿ ಕಾರ್ ಫಂಡ್ ರಿಲೀಸ್ ಆಗುತ್ತೆ, ನನಗೆ 2 ಕಾರ್ ಬಂದಿರೋದು ಇದೇ ಫಂಡ್ ಮುಖಾಂತರ, 3ನೇ ಕಾರ್ ಬರ್ತಾ ಇದೆ 80 ಲಕ್ಷ ರೂಪಾಯಿ ಹೊರತು ಅದು ಕೂಡ ಇದೇ ಫಂಡ್ ಮುಖಾಂತರ. ಎಸ್, ಇವತ್ತು ಹೋಮ್ ಫಂಡ್ ಬಂದಿದೆ, ಇವತ್ತು 1.5 ಕೋಟಿ ಮನೇಲಿ ಇರೋದು ಇದೇ ಫಂಡ್ ಅಲ್ಲಿ, 3% ಡ್ರೀಮ್ ಹೋಮ್ ಫಂಡ್ ಅಂತ. ಇದನ್ನ ಅಚೀವ್ ಮಾಡೋದಕ್ಕೆ ನೀವು ತುಂಬಾ ಕಷ್ಟಪಡಬೇಕಾಗಿಲ್ಲ, ಕೇವಲ 6 ಜನರಿಗೆ ಬಿಸ್ನೆಸ್ ಅನ್ನ ಕೊಟ್ಟು 6 ಜನರನ್ನ ಬಿಸ್ನೆಸ್ ಅಲ್ಲಿ ಬೆಳೆಸಿದ್ರೆ ನಿಮ್ಗೆ ಆ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಅಟೂಟ್ ಬಂಧನ್ ಬೋನಸ್ ಅಂತ, ಇದೊಂದು ಹೈಯೆಸ್ಟ್ ಇನ್ಕಮ್ ನಮ್ಮ ಕಂಪನಿಲಿ ಕೊಡ್ತಾ ಇದ್ದಾರೆ. 21 ಲಕ್ಷದ ತನಕ ನಿಮಗೆ ಕ್ಯಾಪಿಂಗ್ ಇಟ್ಟಿದ್ದಾರೆ. ಈ ಇನ್ಕಮ್ ಅನ್ನ ನೀವು ಅಚೀವ್ ಮಾಡಿದ್ರೆ ನಿಮ್ಮ ಮಂತ್ಲಿ ಇನ್ಕಮ್ ಇದರಲ್ಲೇ 21 ಲಕ್ಷ ಅಂದ್ರೆ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಕ್ರಾಸ್ ಆಗುತ್ತೆ ಅಂತ ಒಂದು ತಾಕತ್ ಈ ಬಿಸ್ನೆಸ್ ಅಲ್ಲಿ ಇದೆ. ಈ ಬಿಸ್ನೆಸ್ ಅನ್ನ ಬರೀ ನಿಮಗೋಸ್ಕರ ಮಾಡೋದಲ್ಲ, ಈ ಬಿಸ್ನೆಸ್ ಅನ್ನ ಬೇರೆಯವ್ರಿಗೂ ಕೂಡ ಕೊಡಬಹುದು. ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಇದೆ, ಬೇರೆಯವರು ಬೆಳೆಯೋದಕ್ಕೆ ನೀವು ಸಹಾಯ ಮಾಡಬಹುದು. ಇದೊಂದು ನೊಬೆಲ್ ಬಿಸ್ನೆಸ್ ಕೂಡ ಆಗಿದೆ. ಸೊ ಎಸ್, ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ನಿಮಗೆ ಟ್ರೈನಿಂಗ್ ಮತ್ತೆ ಸಪೋರ್ಟ್ ಸಿಗುತ್ತೆ, ಲಿಟ್ರೇಚರ್ ಗಳು ಸಿಗುತ್ತೆ, ಇತರ ಆನ್ಲೈನ್ ಟ್ರೈನಿಂಗ್ ಗಳು ಸಿಗುತ್ತೆ. ಎಸ್ ಪಿ ಬಿ ಎಂ ಅಂತ ಅಕಾಡೆಮಿ ಇದೆ, ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಮೋದಿ ಕೇರ್ ಅಂತ. ಈ ಅಕಾಡೆಮಿಯಿಂದ ಬಿಸ್ನೆಸ್ ಅನ್ನ ಸಂಪೂರ್ಣವಾಗಿ ನೀವು ಬಿಲ್ಡ್ ಮಾಡಬಹುದು. ಸೊ ಇದು ನನ್ನ ಮೋದಿ ಕೇರ್ ಅಲ್ಲಿ ಇರುವಂತ ಮನೆ ಇವಾಗ. ಸೊ ಇದು ದೇವಾಂಗ ರತ್ನಾಕರ್ ಲೇಔಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ, ಯಾರು ಬೇಕಾದ್ರೂ ಬಂದು ಚೆಕ್ ಮಾಡಬಹುದು. ಸೊ ಪ್ಯಾಂಡಮಿಕ್ ಕಂಪ್ಲೀಟ್ ಆದ ನಂತರ ಮನೆಗೆ ಇನ್ವೈಟ್ ಮಾಡ್ತೀನಿ, ಅಂದ್ರೆ ಈ ವೈರಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಅಲ್ಲಿವರೆಗೂ ನೀವು ಹೊರಗಡೆಯಿಂದ ನೋಡಬಹುದು. ಸೊ ಎಸ್, ಇದು ಮೋದಿ ಕೇರ್ನ ಸಕ್ಸಸ್. ನಮ್ದು ಇತರ ತುಂಬಾ ಜನ ಸಕ್ಸಸ್ ಆಗಿರೋರು ಇದ್ದಾರೆ. ಸೊ ಪಾರ್ಟ್ ಟೈಮ್ ಫ್ರೀ ಟೈಮ್ ಬಿಸ್ನೆಸ್ ಮಾಡ್ತಾ ಇರೋರು ಈ ಬಿಸ್ನೆಸ್ ಅಲ್ಲಿ ಬೆಳೀತಾ ಇದ್ದಾರೆ. ಇವ್ರು ನೋಡಿ, ಸಿ ಆರ್ ನಾಗರಾಜ್ ಸರ್ ಅಂತ, ನನ್ನ ದೊಡ್ಡಮ್ಮನ ಮಗ, ನಮ್ಮಮ್ಮನ ಅಕ್ಕನ ಮಗ. ಇವ್ರು ಈ ಬಿಸ್ನೆಸ್ ಶುರು ಮಾಡುವಾಗ ಜಸ್ಟ್ 30,000 ರೂಪಾಯಿ ಬಂದ್ರೆ ಸಾಕು ಅಂತ ಈ ಬಿಸ್ನೆಸ್ ಬಂದಿದ್ದು, ಯಾಕಂದ್ರೆ ಅವರಿಗೆ ಸ್ಯಾಲ್ರಿ 30,000 ಇತ್ತು, ಏರ್ಟೆಲ್ ಇಂಜಿನಿಯರ್ ಆಗಿದ್ರು. ಇವತ್ತು ಪ್ರತಿ ತಿಂಗಳ ನಿಯರ್ 2 ಲಕ್ಷದ ಮೇಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಇವರು ಪುಷ್ಪಾವತಿ ಮೇಡಮ್ ಅಂತ, ಸಿಂಗಾಪುರದಿಂದ, ಅಂದ್ರೆ ಚಿತ್ರದುರ್ಗದ ಹತ್ರ ಒಂದು ಹಳ್ಳಿಯವರು. ಇವರು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ರು ಸರ್, ಒಂದು ಒಂದು ಟೈಲರಿಂಗ್ ಆಗಿ ಟೈಲರಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಈ ಬಿಸ್ನೆಸ್ ಅನ್ನ ಸೀರಿಯಸ್ ಮಾಡ್ತಾ ಇವತ್ತು ಪ್ರತಿ ತಿಂಗಳ 3 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಲತಾಮಣಿ ಮೇಡಮ್ ಅಂತ ಹೌಸ್ ವೈಫ್ ಆಗಿದ್ದವರು ಇವತ್ತು ಪ್ರತಿ ತಿಂಗಳ ನಿಯರ್ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಗಿರೀಶ್ ಕೆ ಬಿ ಸರ್ ಅಂತ, ಇವರೆಲ್ಲರ ಎಕ್ಸ್ಪೀರಿಯನ್ಸ್ ನೀವು ಡೈರೆಕ್ಟ್ ಆಗಿ ಕೇಳ್ತೀರಾ. ಸಾಕಷ್ಟು ಜನ ಸಕ್ಸಸ್ ಆಗಿರೋರು ಇದ್ದಾರೆ ಮೋದಿಕೇರಲ್ಲಿ, ಪಾರ್ಟ್ ಟೈಮ್ ಫ್ರೀ ಟೈಮ್ ಮಾಡೋರು ಇದ್ದಾರೆ. ಸೊ ಕೆಲವೊಬ್ರು 500 ರೂಪಾಯಿ ತಗೊಳ್ಳೋರಿದ್ದಾರೆ, 100 ರೂಪಾಯಿ ತಗೊಳ್ಳೋರಿದ್ದಾರೆ, 1,000 ರೂಪಾಯಿ ತಗೊಳ್ಳೋರಿದ್ದಾರೆ. ಬಟ್ ನಾವು ನಿಮಗೆ ಇವಾಗ ಪರಿಚಯ ಮಾಡ್ಕೊಡ್ತೀವಿ, ಮಿನಿಮಮ್ 30,000 ರೂಪಾಯಿ ಇನ್ಕಮ್ ತಗೊಳ್ತಾ ಇರೋರು. ಅದಕ್ಕಿದ್ರ ಮೊದಲು ಕೆಲವೊಂದು ಪ್ರಾಡಕ್ಟ್ಗಳ ಅನುಭವನ ಶೇರ್ ಮಾಡ್ಕೊಳ್ತೀರಾ. ಸೊ ಇವಾಗ ಪ್ರಾಡಕ್ಟ್ ಹೇಗಿದೆ, ಅದರ ಕ್ವಾಲಿಟಿ ಹೇಗಿದೆ ಅಂತ ತಿಳಿಸ್ಕೊಡೋದಕ್ಕೆ ನಾನು ಮತ್ತೊಬ್ಬ ಗ್ರೇಟ್ ಲೀಡರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಪ್ರೆಸಿಡೆನ್ಷಿಯಲ್ ಡೈಮಂಡ್ ಅಚೀವರ್, ಪ್ರತಿ ತಿಂಗಳ 1 ಲಕ್ಷ ಪ್ಲಸ್ ಅರ್ನ್ ಮಾಡ್ತಾರಂತ ಮಿಸ್ಟರ್ ಮಲ್ಲಿಕಾರ್ಜುನ್ ಸರ್. ಸೊ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಎಸ್ ಡಿ ಎಫ್ ಫ್ರೆಂಡ್ಸ್, ಸೊ ದೇಶದ ಬೆನ್ನೆಲುಬು, ಭಾರತ ದೇಶದ ಬೆನ್ನೆಲುಬು ರೈತ, ಇವತ್ತು ಮೋದಿ ಕೇರ್ನ ಬೆನ್ನೆಲುಬು ಪ್ರಾಡಕ್ಟ್ಸ್ ಗಳು, ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ಗಳು. ಸೊ ಮೋದಿ ಕೇರ್ ಅಲ್ಲಿರ್ತಕ್ಕಂಥದ್ದು, ಸೊ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೊಡ್ತಕ್ಕಂಥ ತಾಕತ್ ಮೋದಿ ಕೇರ್ ಮಾತ್ರ ಇರ್ತಕ್ಕಂಥದ್ದು. ಹೊರಗಡೆ ನೀವು ಏನೇ ತಗೊಂಡ್ರು ಸಿಗೋದಿಲ್ಲ, ಬಟ್ ಮೋದಿ ಕೇರ್ ಮಾತ್ರ ಈ ಅವಕಾಶ ಇರ್ತಕ್ಕಂಥದ್ದು. ಎಸ್, ನಾವು ಇವಾಗ ನೋಡೋಣ ಯಾವ್ಯಾವ ರೀತಿ ಪ್ರಾಡಕ್ಟ್ಗಳು ಇದಾವೆ, ಯಾವ್ದೆಲ್ಲ ಸೊ ಯಾವ್ಯಾವ ಕ್ಯಾಟಗರಿಲಿ ಪ್ರಾಡಕ್ಟ್ಗಳು ಇದಾವೆ ಅಂತ ನಾವು ನೋಡೋಣ. ಎಸ್, ನೀವು ನೋಡ್ತಾ ಇದ್ದೀರಾ, ಎಸ್, ಹೆಲ್ತ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಯಾಲ್ಸಿಯಂ ಇದೆ, ಎಸ್, ಸ್ಪಿರುಲಿನ ಇದೆ. ಸೊ ಇವತ್ತು ಏನೆಲ್ಲ ಹೇಳ್ತಾ ಇದ್ರೆ, ಸ್ಪಿರುಲಿನ ಚಿಕ್ಕಿನ ಯೂಸ್ ಮಾಡಿ ಸೊ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡ್ಕೋಬಹುದು ಅಂತ ಹೇಳಿ ಜಾಸ್ತಿ ಮಾಡ್ಕೊಂಡು ಸಪೋರ್ಟ್ ಆಗ್ತಕ್ಕಂಥದ್ದು. ಮತ್ತೆ ಸ್ಟ್ರಾಂಗ್ ಆರ್ ಸ್ಮಾರ್ಟ್ ಇವತ್ತೇನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಸೊ ಏನು ಹೊರಗಡೆ ಸಾಕಷ್ಟು ಆರ್ಲಿಕ್ಸ್ ಬೋರ್ವಿಟ ಅದಕ್ಕಿಂತ ದಿ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥದ್ದು, ಪ್ರೋಟೀನ್ ಇರ್ತಕ್ಕಂಥದ್ದು. ಸೊ ಜೊತೆಗೆ ಗ್ರೀನ್ ಟೀ ಹೊರಗಡೆಗಿಂತ ದಿ ಬೆಸ್ಟ್ ಗ್ರೀನ್ ಟೀ ಇರ್ತಕ್ಕಂಥದ್ದು. ಬ್ರಾಹ್ಮಿ ಇದೆ, ಜೊತೆಗೆ ಬ್ರೈನ್ ಆಕ್ಟಿವ್ ಅಂತಂದ್ರೆ ಇಂಟಲೆಕ್ಟ್ ಡಿಟಾಕ್ಸ್, ಈ ತರ ಹೆಲ್ತ್ ಗೆ ಸಂಬಂಧಪಟ್ಟಂತದ್ದು. ಮತ್ತೆ ಆಮ್ಲಾ ಜ್ಯೂಸ್ ಇರ್ತಕ್ಕಂಥದ್ದು, ಎಸ್, ವಿಟಮಿನ್ ಸಿ ಹೈಯೆಸ್ಟ್ ಇರ್ತಕ್ಕಂತ ಒಂದು ಪ್ರಾಡಕ್ಟ್, ಸೊ ನಮ್ಮ ಮೋದಿ ಕೇರ್ನ ಆಮ್ಲಾ ಜ್ಯೂಸ್. ಸೊ ಜೊತೆಗೆ ರೀಸೆಂಟ್ ಆಗಿ ನಮ್ಮ ಒಂದು ಫ್ಯಾಮಿಲಿಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಚಮನ್ ಫ್ರೆಶ್, ಎಸ್, ಹೊರಗಡೆ ಇದು ಸಾಕಷ್ಟು ಬೇಡಿಕೆ ಇರ್ತಕ್ಕಂಥದ್ದು. ಸೊ ಜೊತೆಗೆ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡೋದಕ್ಕೆ ಇದು ಮೇಜರ್ ಆಗಿ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಪ್ರತಿಯೊಬ್ಬರು ಮನೆಗೂ ಇದನ್ನ ಯೂಸ್ ಮಾಡಿ, ಹೊರಗಡೆ ಕಂಪನಿಲಿ ಈ ಒಂದು ಪ್ರಾಡಕ್ಟ್ ಸೊ ಹತ್ರ 500 ರೂಪಾಯಿ ಇರ್ತಕ್ಕಂಥ 500 ಗ್ರಾಮ್, ಬಟ್ ಮೋದಿ ಕೇರ್ ನಿಮಗೆ 200-215 ರೂಪಾಯಿಗೆ ಸಿಗ್ತಾ ಇದೆ. ಸೊ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮಗೆ ಯಾರೆಲ್ಲ ಜಾಯಿನ್ ಆಗ್ತೀರಾ ಅವರಿಗೆ 187 ರೂಪಾಯಿಗೆ ಸಿಗುತ್ತೆ, ಜೊತೆಗೆ ಇದ್ರ ಮೇಲೆ ಇನ್ಕಮ್ ಕೂಡ ಇರುತ್ತೆ. ಸೊ ಜೊತೆಗೆ ಹೋಮ್ ಕ್ಯಾಟಗರಿ ಪ್ರಾಡಕ್ಟ್ ಇರ್ತಕ್ಕಂಥದ್ದು, ಮನೆಯ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ, ಮನೆಯ ನೀಟಾಗಿ ಇಟ್ಕೊಳ್ಳೋದಕ್ಕೆ, ಸೊ ಸ್ಟೆಡಿ ಕ್ಲೀನ್, ಎಸ್, ಸೊ ಇದು
ಏನು ಬ್ಯಾಕ್ಟೀರಿಯಾ ಕಿಲ್ಲಿಂಗ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ದಿ ಬೆಸ್ಟ್ ಕ್ವಾಲಿಟಿ ಅಂತಕ್ಕಂಥ ಡೆಮೋ ನೀವು ನೋಡ್ತೀರಾ. ಜೊತೆಗೆ ನಮ್ಮ ನೆಲ್ಲಿಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಪಿಕನ್ ಸ್ಪೇನ್ ಅಂತ ಹೇಳಿ, ಜೊತೆಗೆ ನಮ್ಮ ವೆಹಿಕಲ್ ಗಳನ್ನ ವಾಶ್ ಮಾಡೋದಕ್ಕೆ ಆಟೋ ವಾಶ್ ಅಂತ ಹೇಳಿ ಪ್ರಾಡಕ್ಟ್ ಇರ್ತಕ್ಕಂಥದ್ದು, ಸೊ ಟಾಯ್ಲೆಟ್ ಕ್ಲೀನರ್ ಇರ್ತಕ್ಕಂಥದ್ದು, ಮತ್ತೆ ಮೈಟಿನ್ ಒನ್ ಎಸ್ ಇದು ಆಂಟಿ ಬ್ಯಾಕ್ಟೀರಿಯಲ್ ಕಿಲ್ಲಿಂಗ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನೆಗೂ ಇದ್ರ ಅವಶ್ಯಕತೆ ತುಂಬಾ ಇರ್ತಕ್ಕಂಥದ್ದು. ಸೊ ಜೊತೆಗೆ ತುಂಬಾ ಔಷಧಿಗಳನ್ನ ಹೊಡೆದ್ಬಿಟ್ಟು ಔಷಧಿಗಳನ್ನ ನೋಡ್ಬಿಟ್ಟು ತರಕಾರಿಗಳನ್ನ ಬೆಳೀತಾರೆ, ಹಣ್ಣುಗಳನ್ನ ಬೆಳೀತಾರೆ. ಸೊ ಕೆಮಿಕಲ್ ನೀವು ನೋಡಿದ್ರೆ ಯಾವ ತರ ಆಗ್ತಾ ಇದೆ ಅಂತಂದೇಳಿ, ಸೊ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದಿ ಬೆಸ್ಟ್ ಪ್ರಾಡಕ್ಟ್, ಸೊ ಫ್ಲೋವೇಜ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಡೆಸಾಲ್ ಅಂತಂದೇಳಿ, ಸೊ ಇದು ಹೋಮ್ ಕ್ಯಾಟಗರಿ ಪ್ರಾಡಕ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ ಗಳು, ಸೊ ಫ್ರೆಶ್ ಮೂಮೆಂಟ್ ಟೂತ್ ಬ್ರಷ್ ಮತ್ತೆ ಟೂತ್ ಪೇಸ್ಟ್, ಸೊ ಜೊತೆಗೆ ಜರ್ಮಿ ಬಸ್ಟ್ ಅಂತಂದೇಳಿ, ಅದ್ರ ಜೊತೆಗೆ ಹ್ಯಾಂಡ್ ವಾಶ್ ಇರ್ತಕ್ಕಂಥದ್ದು, ಸೋಪ್ಗಳು. ಸೊ ಕೇವಲ 26 ರೂಪಾಯಿ ಡಿ ಪಿ ಪ್ರೈಸ್, 33 ರೂಪಾಯಿ ಎಂ ಆರ್ ಪಿ ಪ್ರೈಸ್ ನಮಗೆ ಸ್ಯಾಂಡಲ್ ಸೋಪ್ 100 ಗ್ರಾಮ್ ಸಿಗ್ತಾ ಇರ್ತಕ್ಕಂಥದ್ದು. ಸೊ ದಿ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್. ಸೊ ಜೊತೆಗೆ ಆರೆಂಜ್ ಸೋಪ್ ಇದೆ, ಎಸ್ ವೈಟ್ ಪರ್ಲ್ ಸೋಪ್ ಅಂತಂದೇಳಿ, ಮತ್ತೆ ಇಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರ್ತಕ್ಕಂಥದ್ದು, ಎಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ. ಮತ್ತೆ ಸೊ ಹ್ಯಾಂಡ್ ಸ್ಯಾನಿಟೈಸರ್, ಸೊ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ತಕ್ಕಂಥದ್ದು, ಮತ್ತೆ ಎಫ್ ಎಂ ವಾಚ್, ಮೋದಿ ಕೇರ್ ನ ಸಮೀರ್ ಮೋದಿ ವಾಚ್ ಇರ್ತಕ್ಕಂಥದ್ದು, ಲಿಪ್ಸ್ಟಿಕ್ ಮತ್ತೆ ಶಾಂಪೂ ಸ್ಯಾಸೆಟ್ ಗಳು ಇದಾವೆ. ಸೊ ಅದ್ರ ಇಲ್ಲಿ ಮೋದಿ ಕೇರ್ ಹತ್ರ ಹೈಯೆಸ್ಟ್ ಅಂತಂದ್ರೆ 600+ ಪ್ರಾಡಕ್ಟ್ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಡೆಮೋ ನೋಡೋಣ ಯಾವ ತರ ಇದೆ ಅಂತಂದ ಹೇಳಿ. ಎಸ್ ಡಿ ಫ್ರೆಂಡ್ಸ್, ಫ್ರೆಶ್ ಮೂಮೆಂಟ್ ಅಂತಂದ ಹೇಳಿ ಟೂತ್ ಪೇಸ್ಟ್ ಟೂತ್ ಬ್ರಷ್ ಇದು. ಎಸ್, ಹೊರಗಡೆ ನೀವು ಯಾವ್ದೇ ಬ್ರಷ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಅದು ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡೋದನ್ನ ನೀವು ಕೇಳಿದಿರಾ, ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡ್ರಿ ಅಂತಂದ್ರೆ, ಆದ್ರೆ ನನ್ನ ಕೈಗೆ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಪ್ಲಾಸ್ಟಿಕ್ ಬ್ರಷ್ ಅನ್ನೇ ನನ್ನ ಕೈ, ಬೆಳಗ್ಗೆ ಎದ್ದ ತಕ್ಷಣ ಬಾಯಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಒಂದು ಬ್ರಷ್ ಏನಂತಂದ್ರೆ, ಸೊ ಪ್ಯೂರ್ ಮೇಣ ಮತ್ತೆ ರಬ್ಬರ್ ಇಂದ ಮಾಡಿರ್ತಕ್ಕಂಥದ್ದು, ಮತ್ತೆ ಬ್ರೆಜಲ್ಸ್ ಏನಿದೆ ಅಮೆರಿಕನ್ ಟೆಂಟೆಕ್ಸ್ ನೈಲ್ ಅನ್ನ ಯೂಸ್ ಮಾಡಿರ್ತಕ್ಕಂಥದ್ದು, ತುಂಬಾ ಸ್ಮೂತ್ ಇದೆ. ಸೊ ಜೊತೆಗೆ ಇದು ಫ್ಲೆಕ್ಸಿಬಲ್ ಆಗುತ್ತೆ, ಇದ್ರ ಸುತ್ತ ರಬ್ಬರ್ ಕೋಟಿಂಗ್ ನ ಕೊಟ್ಟಿದ್ದಾರೆ. ಸೊ ರಬ್ಬರ್ ಕೋಟಿಂಗ್ ಕೊಟ್ಟಿರೋದ್ರಿಂದ ಏನಂತಂದ್ರೆ ವಸಡುಗಳಿಗೆ ಒತ್ತ ಬೀಳಲ್ಲ, ಮತ್ತೆ ನೆಕ್ ಬೆಂಡ್ ಆಗಿರೋದೆ ಮತ್ತೆ ಲೆಂತಿ ಆಗಿರೋದ್ರಿಂದ, ಸೊ ಮೂಲೆ ಮೂಲೆ ಕ್ಲೀನ್ ಮಾಡುತ್ತೆ ನಮಗೆ ಜಾಸ್ತಿ. ಸೊ ವಸಡಲ್ಲೇ ಕ್ಯಾವಿಟೀಸ್ ಆಗ್ತಕ್ಕಂಥದ್ದು, ಅಲ್ಲುಳು ಬರ್ತಕ್ಕಂಥದ್ದು ವಸಡುಗಳಲ್ಲಿ. ಸೊ ಇದೇನ್ ಮಾಡುತ್ತೆ, ಪೂರ್ತಿ ಮೂಲೆ ತನಕ ಹೋಗ್ಬಿಟ್ಟು ಕ್ಲೀನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಇದ್ರ ಬೆನಿಫಿಟ್ ಅಂದ್ರೆ, ನೀವು ಯೂಸ್ ಮಾಡಿ ಬಿಸಾಕಿದ್ರೆ, ಯೂಸ್ ಮಾಡಿ ಬಿಸಾಕಿದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ತಾಕತ್ತು ಈ ಒಂದು ಬ್ರಷ್ ಅಲ್ಲಿ ಇರ್ತಕ್ಕಂಥದ್ದು. ಪರಿಸರಕ್ಕೂ ನಮಿಗೂ ಯಾವುದೇ ರೀತಿ ಹಾನಿ ಇಲ್ಲ, ಮತ್ತೆ ಪರಿಸರಕ್ಕೂ ಯಾವುದೇ ಹಾನಿ ಇಲ್ಲದೆ ಇರ್ತಕ್ಕಂಥ ಒಂದು ದಿ ಬೆಸ್ಟ್ ಪ್ರಾಡಕ್ಟ್. ಸೊ ಪ್ರತಿಯೊಬ್ಬರು ಮನೇಲೂ ಇದನ್ನ ಯೂಸ್ ಮಾಡ್ರಿ. ಸೊ ಇದು 4-in-1 ಪ್ಯಾಕ್ ಬ್ರಷ್ ಇರ್ತಕ್ಕಂಥದ್ದು, ನಿಮಗೆ 4 ಬ್ರಷ್ ಈ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಓಕೆ, ಒಂದು ಫ್ಯಾಮಿಲಿ 4 ಜನ ಇರ್ತಾರೆ, ಸೊ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ 4 ಕಲರ್ ಅಲ್ಲಿ ಸೊ ಈ ಒಂದು ಪೇಸ್ಟ್ ಬ್ರಷ್ ಇರುತ್ತೆ. ಸೊ ಅದ್ರ ಜೊತೆಗೆ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್, ಎಸ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್, ಇದ್ರ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಡಿಫ್ರೆಂಟ್ ಎಸ್, ಇದರಲ್ಲಿ ಫ್ಲೋರೈಡ್ ಇದೆ, ಜೊತೆಗೆ ಎಸ್ ಪಿ ಎಫ್ ಇದೆ, ಫ್ರೆಶ್ಮೆಂಟ್ ಇದೆ, ಜೈಲೋಟೋಲ ಇದೆ. ಸೊ ಫ್ಲೋರೈಡ್ ಕೆಲಸ ಏನಂದ್ರೆ, ನಿಮ್ಮ ಅಲ್ಲಿನ ಯಾವುದೇ ಸಮಸ್ಯೆಗಳಿದ್ರು ಇದ್ರು ಅಲ್ಲೋ ಪ್ರಾಬ್ಲಮ್, ಅಲ್ಕುಕೋ ಪ್ರಾಬ್ಲಮ್, ಅಲ್ಜುಮ್ ಅನ್ನೋ ಪ್ರಾಬ್ಲಮ್, ಇದರ ಯಾವುದೇ ಸಮಸ್ಯೆಗಳಿದ್ರು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಇದು ಮೇಜರ್ ಆಗಿ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಫ್ರೆಶ್ಮೆಂಟ್ ಇರೋದ್ರಿಂದ ಬಾಯ್ ಸ್ಮೆಲ್ ಅವಾಯ್ಡ್ ಮಾಡೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಇರೋದ್ರಿಂದ ಅಲ್ಲಿನ ಮೇಲೆ ಯಾವುದೇ ಕಲೆಗಳಿದ್ರು ಕಲೆಗಳನ್ನ ಕ್ಲಿಯರ್ ಮಾಡೋದಕ್ಕೆ ಇದು ಮೇಜರ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಎನಾಮಿಲ್ ಕೋಟಿಂಗ್ ನ ರೀಕ್ರಿಯೇಟ್ ಮಾಡೋದಕ್ಕೆ ಇದು ಮೇಜರ್ ಆಗಿ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಜೈಲೋಟೋಲ್ ಇರೋದ್ರಿಂದ ಸೊ ನಿಮ್ಮ ಸಲೈವನ್ನು ಜಾಸ್ತಿ ಮಾಡೋದಕ್ಕೆ, ಸೊ ಇದು ಜೀರ್ಣಕ್ರಿಯೆ ಒಂದು ಮೇಜರ್ ಆಗಿ ಸಪೋರ್ಟ್ ಆಗುತ್ತೆ. ಸಲೈವನ್ನು ಜಾಸ್ತಿ ಮಾಡೋದಕ್ಕೆ ಇದು ಮೇಜರ್ ಆಗಿ ಸಪೋರ್ಟ್ ಮಾಡುತ್ತೆ. ಸೊ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡ್ಬೇಕಾಗಿರೋದು ಒಂದು ಬಟಾಣಿ ಕಾಳಷ್ಟು. ಸೊ ಈ ಒಂದು ಬ್ರಷ್ ಅಲ್ಲಿ ಕಲರ್ ಏನಿದೆ, ಈ ಕಲರ್ ಎಷ್ಟಿದೆಯೋ ಅಷ್ಟು ಒಂದ್ ಸ್ವಲ್ಪ ಯೂಸ್ ಮಾಡೋದು ಸಾಕು, ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಜೊತೆಗೆ ವರ್ತ್ ಆಗುತ್ತೆ, ಒಬ್ರು ಮಿನಿಮಮ್ 6 ಮಂತ್ ಇದನ್ನ ಯೂಸ್ ಮಾಡ್ಬೋದು. 4 ಜನ ಇದೀರ ಅಂತಂದ್ರೆ ಒಂದ್ ಫ್ಯಾಮಿಲಿಗೆ ಮಿನಿಮಮ್ 2 ತಿಂಗಳು ಈ ಒಂದು ಪೇಸ್ಟ್ ಬರುತ್ತೆ. ಸೊ ಇದ್ರ ಡೆಮೋ ನೋಡೋಣ ನಾವು ಇವಾಗ ಯಾವ ತರ ಇದು ಕೆಲಸ ಮಾಡುತ್ತೆ ಅಂತಂದೇಳಿ. ಎಸ್, ನಾನು ಡೆಮೋಗೆ 2 ಸ್ಪೂನ್ ನ ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಹೊರಗಡೆ ಒಂದು ಎಕ್ಸ್ ವೈ ಝಡ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ತಾ ಇದ್ರೆ, ಇದರಲ್ಲಿ ಬೌನ್ಸ್ ಪೌಡರ್ ನ ಹಾಕ್ತಾ ಇದ್ರೆ, ನಿಕೋಟಿನ್ ಹಾಕ್ತಾ ಇದಾರೆ. ಇದು ನಾನು ಹೇಳ್ತಿರೋದಲ್ಲ, ನನ್ನ ಹತ್ರ ಒಂದು ವಿಡಿಯೋ ಇದೆ, ನನ್ನ ಹತ್ರ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಇವತ್ತು ಅಲ್ಲಿನ ಸಮಸ್ಯೆಗಳು ಜಾಸ್ತಿನೇ ಬರ್ತಾ ಇರ್ತಕ್ಕಂಥದ್ದು. ಸೊ ಇವತ್ತೇನು ಅಲ್ಲಿನ ಸಮಸ್ಯೆಗಳು ಬರ್ತಾ ಇದಾವೆ, ಅಲ್ಲಿ ಕ್ಯಾನ್ಸರ್ ಮತ್ತೆ ಅಲ್ಲಿ ಸರಿ ಅಂತದ್ದು, ಎನಾಮಿಲ್ ಕೋಟಿಂಗ್ ಹಾಳಾಗ್ತಕ್ಕಂಥದ್ದು, ಇದು ಮೇಜರ್ ಪ್ರಾಬ್ಲಮ್ ಬರ್ತಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಾಡಕ್ಟ್ ಇಂದ ಬಟ್ ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟ್ ನ ಯೂಸ್ ಮಾಡೋದ್ರಿಂದ ಇವತ್ತು ಈ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗ್ಬಿಟ್ಟು, ಸೊ ಮತ್ತೆ ರಿಟರ್ನ್ ಅಂದ್ರೆ ಎನಾಮಿಲ್ ಕೋಟಿಂಗ್ ನ ರೀಕ್ರಿಯೇಟ್ ಮಾಡ್ತಕ್ಕಂಥ ತಾಕತ್ ಇದರಲ್ಲಿರ್ತಕ್ಕಂಥದ್ದು. ಸೊ ನಾನು ಇದಕ್ಕೊಂದು ಆಸಿಡ್ ಬೇಸ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಕೆಮಿಕಲ್ ಕೆಮಿಕಲ್ ಮಿಕ್ಸ್ ಆದ್ರೆ ರಿಯಾಕ್ಷನ್ ಆಗುತ್ತೆ.
ಅಂತ ಹೇಳ್ತಾರೆ. ಅದು ಯಾವ ತರ ರಿಯಾಕ್ಷನ್ ಆಗುತ್ತೆ ನಾವು ಇವಾಗ ನೋಡೋಣ. ಏನೇನೆಲ್ಲ ಏನೆಲ್ಲ ಯಾವ ತರ ರಿಯಾಕ್ಷನ್ ಆಗುತ್ತೆ ಅಂದ್ರೆ, ಒಂದು ಹೊಗೆ ಬರ್ಬೋದು, ಇನ್ನೊಂದು ಬೆಂಕಿ ಹತ್ಕೋಬಹುದು, ಅಥವಾ ಕಲರ್ ಚೇಂಜ್ ಆಗ್ತಕ್ಕಂಥದ್ದು, ಅಥವಾ ಇನ್ನೊಂದು ನೊರೆ ಬರ್ತಕ್ಕಂಥದ್ದು. ಸೊ ಇದಿಷ್ಟು ಇದ್ರಲ್ಲಿ ಯಾವ್ದಾದ್ರು ಒಂದಾಗುತ್ತೆ. ಇಲ್ಲಿ ನೋಡ್ಬೋದು ಇದು ಹೊರಗಡೆ ಪ್ರಾಡಕ್ಟ್, ನಿಮ್ ಕಣ್ಣಿಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಎಸ್, ನೊರೆ ಬರ್ತಾ ಇರ್ತಕ್ಕಂಥದ್ದು ಹೈಯೆಸ್ಟ್ ಕೆಮಿಕಲ್ನ ಹೊರಗಡೆ ನಾವು ಯೂಸ್ ಮಾಡ್ತಕ್ಕಂಥ ಇವತ್ತು ರೆಗ್ಯುಲರ್ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಸೊ ಜೊತೆಗೆ ಇನ್ನೊಂದು ನಮ್ಮ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್. ಎಸ್, ನೀವು ನೋಡ್ಬೋದು ಇಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಆಗ್ತಾ ಇಲ್ಲ. ಎಸ್, ಇದಾಗೋದು ಇಲ್ಲ, ಯಾಕೆಂದ್ರೆ ಇದು ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಯಾರ ಹತ್ರ ಬೇಕಾದ್ರು ನೀವು ಚೆಕ್ ಮಾಡಿಸ್ಬೋದು. ಇವತ್ತು ಡಾಕ್ಟರ್ಗಳು ಸಹ ಈ ಒಂದು ಪೇಷಂಟ್ ನಮ್ಮೊಂದು ಪೇಷಂಟ್ ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಎಸ್, ಒರಿಜಿನಲ್ ಡಾಕ್ಟರ್ಗಳು, ಅಡ್ವರ್ಟೈಸ್ಮೆಂಟ್ ಬರ್ತಕ್ಕಂಥ ಡಾಕ್ಟರ್ಗಳಲ್ಲ. ಸೊ ನಮ್ಮ ಒರಿಜಿನಲ್ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ, ಯಾಕಂದ್ರೆ ಇದು ಅಲ್ಲಿನ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತಕ್ಕಂಥ ತಾಕತ್ ಈ ಒಂದು ಪ್ರಾಡಕ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇವಾಗ ನಾವು ನೋಡೋಣ. ಎಸ್, ವೈಟ್ ಪರ್ಲ್ ಸೋಪ್. ಎಸ್, ತುಂಬಾ ಖುಷಿ ಆಗುತ್ತೆ ಈ ಒಂದು ಸೋಪ್ ಬಗ್ಗೆ ಮಾತಾಡೋದಕ್ಕೆ. ಎಸ್, ಇವತ್ತು ಸಾಕಷ್ಟು ವೆರೈಟೀಸ್ ಆಫ್ ಸೋಪ್ ಗಳು ಹೊರಗಡೆ ಇರ್ತಕ್ಕಂಥದ್ದು. ಆ ಸೋಪ್ ಗಳನ್ನ ಅದರಲ್ಲಿ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ವೆರೈಟಿ ಇದೆ ಅಂದ್ರೆ ತುಂಬಾ ಇದೆ. ಅದ್ರಲ್ಲಿ ನಾವು ಮೂರ್ ರೀತಿ ನಾವು ಡಿವೈಡ್ ಮಾಡ್ತೀವಿ. ಅದ್ರಲ್ಲಿ ಮೊದಲನೇದ ಏನಂತಂದ್ರೆ ಡಿಯೋಡ್ರೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಅಂದ್ರೆ ಬಾಡಿ ಸ್ಮೆಲ್ ಬರ್ತಾ ಇದೆ ಆ ಸ್ಮೆಲ್ ನ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಸೋಪು. ಇನ್ನೊಂದು ಸ್ಕಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಬೆವರ್ಸಾಲೆ ಈ ತರ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಆ ಸಮಸ್ಯೆನ ಕ್ಲಿಯರ್ ಮಾಡ್ತಕ್ಕಂಥದ್ದು. ಸೊ ಆ ಸಮಸ್ಯೆನ ಕ್ಲಿಯರ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಇರ್ಬೋದು. ಸೊ ಅದ್ರ ಜೊತೆಗೆ ಏನು ಮಾಯಿಶ್ಚರೈಸರ್ ನ ಕಾಪಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಕೆಲವೊಂದು ಪ್ರಾಡಕ್ಟ್ ಗಳು ಇದಾವೆ. ಸೊ ಮೂರು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಆ ಮೂರು ಕ್ಯಾಟಗರಿ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು. ಸೊ ಆ ಒಂದು ಪ್ರಾಡಕ್ಟ್ ಅನ್ನ ಮೂರು ಸೋಪ್ ನ ತಂದು ಯೂಸ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಮೂರು ತಂದು ಸೋಪ್ ನ ನಾವು ತಗೊಂಡ್ಬಂದು ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಕಾಸ್ಟ್ ಜಾಸ್ತಿ ಆಗುತ್ತೆ. ಎರಡನೇದ್ರೆ ವಿಡಿಯೋ ಆಫ್ ಆಗಿದೆ, ವಿಡಿಯೋ ಆನ್ ಮಾಡಿ. ಸಾರಿ ಸರ್, ಇಸ್ ಕ್ಲಿಯರ್ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ, ಸೊ ಮೂರು ಸೋಪಿನ ಗುಣ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಆ ಸೋಪ್ ಗಳನ್ನ ನಾವು ತಗೊಂಬಂದು ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂತಂದ್ರೆ ಒಂದ್ ಸೋಪ್ ಸ್ನಾನ ಮಾಡಕ್ಕೆ ಅರ್ಧ ಗಂಟೆ ಆಗುತ್ತೆ, ಅಥವಾ ಮೂರ್ ಸೋಪ್ ನಾವು ಸ್ನಾನ ಮಾಡ್ತೀವಿ ಒಂದೂವರೆ ಗಂಟೆ ಆಗುತ್ತೆ. ಅದಕ್ಕೋಸ್ಕರನೇ ಮೋದಿಕೆರಲ್ಲಿ ಮೂರು ಸೋಪಿನ ಗುಣ ಒಂದೇ ಸೋಪ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೀವು ಯಾರೆಲ್ಲ ಸೋಪ್ ಗಳನ್ನ ಬದಲಾಯಿಸ್ತಾ ಇರ್ತೀರಾ, ಸೊ ಚೇಂಜ್ ಮಾಡ್ತಾ ಇರ್ತೀರಾ, ಅವರು ಸೊ ಈ ಒಂದು ಸೋಪ್ ನ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಯಾವತ್ತೂ ನೀವು ಸೋಪ್ ಚೇಂಜ್ ಮಾಡಲ್ಲ. ಯಾಕೆಂದ್ರೆ ಆ ಒಂದು ದಿ ಬೆಸ್ಟ್ ರಿಸಲ್ಟ್ ಅನ್ನ ಈ ಒಂದು ಪ್ರಾಡಕ್ಟ್ ಕೊಡ್ತಾ ಇರ್ತಕ್ಕಂಥ ಇದ್ರ ಡೆಮೋ ನೋಡೋಣ ನಾವು ಇವಾಗ. ಮಲ್ಲಿಕಾರ್ಜುನ್ ಸರ್ ಸಾರಿ, ಯೂಟ್ಯೂಬ್ ಅಲ್ಲಿ ಸಣ್ಣ ಸಣ್ಣ ಸ್ಕ್ರೀನ್ ಬರ್ತಾ ಇದೆ, ದೊಡ್ಡದು ಬರ್ತಾ ಇಲ್ಲ. ಸರ್ ಯೂಟ್ಯೂಬ್ ಅಲ್ಲಿ ಆಗಿರತ್ ಸರ್ ಅದು. ಸೊ ಅಲ್ಲೇನಂತಂದ್ರೆ ನೀವು ಫುಲ್ ಗ್ಯಾಲರಿ ವ್ಯೂ ಅಂತ ಕೊಟ್ರೆ ಬರುತ್ತೆ ಸರ್. ಅದೇ ಸರ್, ನಿಮ್ ಮೊಬೈಲ್ ಅಲ್ಲಿ ನೀವು ಸ್ಪೀಕರ್ ವ್ಯೂ ಕೊಡಿ. ನನ್ನ ಮೊಬೈಲ್ ಅಲ್ಲಿ ಬರಲ್ಲ ಸರ್, ನಿಮ್ಮ ನೀವು ಯೂಟ್ಯೂಬ್ ಕನೆಕ್ಟ್ ಮಾಡೋದ್ರಿಂದ ನೀವು ಮಾಡ್ಬೇಕು ಸರ್ ಅದು. ಸರಿ ಸರ್, ಒಂದ್ ನಿಮಿಷ. ಬರ್ತಾ ಇಲ್ಲ ಇವಾಗ ಕುಮಾರ್ ಸರ್. ಕುಮಾರ್ ಸರ್ ಇವಾಗ ಫುಲ್ ಬರ್ತಾ ಇದೆಯಾ? ನೋಡ್ತೀನಿ ನೋಡ್ತೀನಿ ನೋಡ್ತೀನಿ. ಮಾತಾಡಿ, ಕಂಟಿನ್ಯೂ ಮಾತಾಡಿ ಮಾತಾಡಿ. ಈ ಒಂದು ಡೆಮೋಗೆ ನಾನು ಟಿಂಚರ್ ನ ಯೂಸ್ ಮಾಡ್ತಾ ಇದ್ದೀನಿ. ಟಿಂಚರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ಇದು ಇದನ್ನ ಗಾಯಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಗಾಯಗಳಿಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಮೆಲ್ ಇರುತ್ತೆ, ಜೊತೆಗೆ ಬೇಗ ಗಾಯ ವಾಸಿ ಆಗ್ಲಿ ಅಂತಂದೇಳಿ. ಸರ್ ಫುಲ್ ಸ್ಕ್ರೀನ್ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಬರ್ತಾ ಇದೆ. ಎಸ್ ಥ್ಯಾಂಕ್ ಯು. ಎಸ್, ಸೊ ಇದರಿಂದ ಏನಂತಂದ್ರೆ ಸ್ಮೆಲ್ ಬರೋ ಸ್ಮೆಲ್ ಏನಿರುತ್ತೆ, ಟಿಂಚರ್ ಸ್ಮೆಲ್ ನೀವು ನೋಡಿರ್ತೀರಾ. ಸೊ ಸ್ಮೆಲ್ ಬಾಡಿ ಸ್ಮೆಲ್ ಅಂತ ಅನ್ಕೊಬಹುದು. ಸೊ ಇದು ಕೊಳೆ ಅಂತ ನಮ್ಮ ದೇಹದಲ್ಲಿ ಕೊಳೆ ಅಂತ ನಾವು ಅನ್ಕೊಬಹುದು. ಸೊ ಅದ್ರ ಜೊತೆಗೆ ಏನು ಮಾಯಿಶ್ಚರೈಸರ್ ನ ಯಾವ ತರ ಕಾಪಾಡ್ಕೊಳ್ಳುತ್ತೆ ಅಂತ ಹೇಳಿ, ಸೊ ಹೊರಗಡೆ ಒಂದು ಸೋಪು ತುಂಬಾ ಜನ ಶ್ರೀಮಂತ ನಾವು ಈ ಸೋಪ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದು ನೋಡೋಣ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿ. ಇನ್ನೊಂದು ನಮ್ಮ ವೈಟ್ ಪರ್ಲ್ ಸೋಪ್ ನ ಡೆಮೋ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಎಸ್ ಡಿಯರ್ ಫ್ರೆಂಡ್ಸ್, ಸೊ ಮಾಯಿಶ್ಚರೈಸರ್ ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಸೊ ಜೊತೆಗೆ ಸ್ಮೂತ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಡವ್ ಸೋಪ್ ಇದು ಯಾವುದೇ ರೀತಿ ಒಂದು ರಿಯಾಕ್ಷನ್ ನ ಮಾಡ್ತಾ ಇಲ್ಲ, ಬಟ್ ನಮ್ಮ ಒಂದು ವೈಟ್ ಪರ್ಲ್ ಸೋಪ್ ಏನಿದೆ, ಸೊ ತುಂಬಾ ಚೆನ್ನಾಗಿ ಕೊಳೆನ ಕ್ಲಿಯರ್ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು ಚೇಂಜಸ್ ಕಾಣಿಸ್ತಾ ಇರ್ತಕ್ಕಂಥದ್ದು. ಸೊ ಕೊಳೆನ ಕ್ಲಿಯರ್ ಮಾಡ್ತಕ್ಕಂಥದ್ದು, ಜೊತೆಗೆ ಬಾಡಿ ಸ್ಮೆಲ್ ನ ಅವಾಯ್ಡ್ ಮಾಡ್ತಕ್ಕಂಥದ್ದು, ಸೊ ಜೊತೆಗೆ ಇದರ ಮಾಯಿಶ್ಚರೈಸರ್ ನ ಕಾಪಾಡ್ಕೊಳ್ತಕ್ಕಂಥ ಕೆಲಸನ ಈ ಒಂದು ನಮ್ಮ ಒಂದು ವೈಟ್ ಪರ್ಲ್ ಸೋಪ್ ಮಾಡುತ್ತೆ. ಸೊ ಇದ್ರ ಒಂದು ರಿಸಲ್ಟ್ ನಾನು ಹೇಳ್ತೀನಿ ನಮ್ಮ ಚಿಕ್ಕಮ್ಮ ಅವರಿಗೆ, ನಮ್ಮ ಅಮ್ಮನ ತಂಗಿ ಚಿಕ್ಕಮ್ಮ ಅವರಿಗೆ. ಸೊ ವ್ಯವಸಾಯ ಆಗಿತ್ತು ಕಂಪ್ಲೀಟ್ ಬೆನ್ನಲ್ಲಿ. ಸೊ ಯಾವ ತರ ಅಂತಂದ್ರೆ ಸಣ್ಣ ಚುಕ್ಕಿ ತರ ಒಂದು ಸೂಜಿ ಇಡೋಕ್ಕೂ ಜಾಗ ಇರಲಿಲ್ಲ, ಕಂಪ್ಲೀಟ್ ಬೆನ್ ತುಂಬಾ ಆಗಿತ್ತು. ಸೊ ಎರಡ್ ಮೂರು ದಿನ ತುಂಬಾ ಪ್ರಾಬ್ಲಮ್ ಅನುಭವಿಸಿದ್ರು, ಹಾಸ್ಪಿಟ್ಲಿಗೆ ಹೋಗಿದ್ರು, ಅವ್ರಿಗೊಂದು ಸೋಪು ಮತ್ತೆ ಒಂದು ಟಾಲ್ಕಮ್ ಪೌಡರ್ ಕೊಟ್ಟಿದ್ರು. ಸೊ ಯಾವ್ದೇ ರಿಸಲ್ಟ್ ಬಂದಿರ್ಲಿಲ್ಲ. ನಾನ್ ಅದೇ ಟೈಮ್ ಅವ್ರ ಮನೆಗೆ ಹೋದೆ, ಅವ್ರ ಮನೆಗೆ ಹೋದಾಗ ಈ ಒಂದು ವೈಟ್ ಪರ್ಲ್ ಸೋಪು, ಸೊ ಜೊತೆಗೆ ನಮ್ಮ ಒಂದು ಟಾಲ್ಕಮ್ ಪೌಡರ್ ಇದೆ, ಟಾಲ್ಕಮ್ ಪೌಡರ್ ನ ಕೊಟ್ಟೆ.
ಸೊ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದರೆ ಒಂದಿನ ಎರಡು ದಿನ ಮೂರನೇ ದಿನ ಕಂಪ್ಲೀಟ್ ಶಗೆಗಳೆ ಕ್ಲಿಯರ್ ಆಗಿದೆ, ವ್ಯವಸಾಯ ಕ್ಲಿಯರ್ ಆಗಿದೆ, ಫುಲ್ ಖುಷಿ ಆಗಿದ್ದಾರೆ. ಡಾಕ್ಟರ್ಗೆ 500-1000 ರೂಪಾಯಿ ಖರ್ಚು ಮಾಡಿದ್ರು ಯಾವ್ದೇ ರಿಸಲ್ಟ್ ಬಂದಿಲ್ಲ. ನಮ್ದು ಜಸ್ಟ್ ಟೋಟಲ್ ಒಂದು 300-400 ರುಪೀಸ್ ಒಳಗಡೆ ಕಂಪ್ಲೀಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿತ್ತು. ಇಲ್ಲಿ ನೋಡಬಹುದು ಕಂಪ್ಲೀಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ವೈಟ್ ಪರ್ಲ್ ಸೋಪು. ಬಟ್ ಡವ್ ಸೋಪ್ ಅಲ್ಲಿ ಯಾವ್ದೇ ರಿಯಾಕ್ಷನ್ ಕೂಡ ಆಗಿಲ್ಲ, ಹೆಂಗಿದೆಯೋ ಹಂಗೆ ಇದೆ. ಇದು ಯಾವ್ದೇ ರೀತಿ ಕ್ಲಿಯರೆನ್ಸ್ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ಹೊರಗಡೆ ನಮ್ ಸೋಪ್ ಕರಗುತ್ತೆ ಅಂತ ಹೇಳ್ತಾರೆ ಬೇಗ, ಬಟ್ ನಮ್ ಸೋಪ್ ಯಾವ್ದೇ ರೀತಿ ಕರಗೋದಿಲ್ಲ, ಈಸಿ ಆಗಿರ್ಬೋದು. ಬಟ್ ವೈಟ್ ಪರ್ಲ್ ಸೋಪ್ ಡವ್ ಸೋಪ್ ಜಾರ್ತಾ ಇದೆ ಕೈಯಿಂದ. ಎಸ್, ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಕೈಗೆ ಹತ್ತಿದೆ, ಇಲ್ಲಿ ಯಾವುದೇ ರೀತಿ ಕೈಗೆ ಹತ್ತಿರೋದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪ್ರಾಡಕ್ಟ್ ಅನ್ನು ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಎಸ್, ಅದು ನಮ್ಮ ಮೋದಿ ಕೇರ್ ಇರ್ತಕ್ಕಂಥ ಇವತ್ತು ತುಂಬಾನೇ ಬೇಡಿಕೆ ಇರ್ತಕ್ಕಂಥ ಪ್ರಾಡಕ್ಟ್ ಸ್ಟೆರಿಕ್ಲೀನು. ಎಸ್, ಇದರಲ್ಲಿ ಸಾಕಷ್ಟು ರೀತಿ ಕೆಲಸನ ಇದು ಮಾಡುತ್ತೆ. ಸೊ ಏನಂತಂದ್ರೆ ಇದರಲ್ಲಿ 12 IP BKS ಇದೆ, ಬೆಂಜೋಕೋನಿಯಂ ಕ್ಲೋರೈಡ್ ಐಟಮ್ ಇದರಲ್ಲಿ ಇರೋದ್ರಿಂದ ಸೊ ಸಾಕಷ್ಟು ಸಮಸ್ಯೆಗಳು. ಅಂದ್ರೆ ನೆಲ ವರ್ಷದಕ್ಕೆ ಇದನ್ನ ಕಂಪ್ನಿ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು, ನೀವು ಏನು ಫಿನೈಲ್ ತಗೊಳ್ತೀರಾ ಅಥವಾ ಏನು ಹೊರಗಡೆ ಸಾಕಷ್ಟು ಕಂಪ್ನಿಗಳ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತೀರಾ, ಅದೆಲ್ಲದಕ್ಕಿಂತ ಚೀಪ್ ಅಂಡ್ ಬೆಸ್ಟ್ ಈ ಒಂದು ಪ್ರಾಡಕ್ಟ್ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇದು ತುಂಬಾ ಕಾನ್ಸಂಟ್ರೇಟೆಡ್ ಇದೆ. ಸೊ ನೀವು 1 ಲೀಟರ್ ನೀರಿಗೆ 1 ಮುಚ್ಚಳನ್ನ ಮುಚ್ಚಿಡ್ಕೊಂಡು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ 1 ಲೀಟರ್ ಫಿನೈಲ್ ನಿಮಗೆ ರೆಡಿ ಆಗುತ್ತೆ. ಹೊರಗಡೆ ನಾರ್ಮಲ್ ನೀವು ಫಿನೈಲ್ ತಗೊಂತೀನಿ ಅಂದ್ರೂ ಸೊ ಮಿನಿಮಮ್ 30-40 ರೂಪಾಯಿ ಇದೆ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಒಂದು ಕ್ಯಾಪ್ ಮಿಕ್ಸ್ ಮಾಡಿಕೊಂಡ್ರೆ ಮಿನಿಮಮ್ 3.5-4 ರೂಪಾಯಿ ಒಳಗಡೆ ನಿಮಗೆ 1 ಲೀಟರ್ ಫಿನೈಲ್ ರೆಡಿ ಆಗುತ್ತೆ, ಮೋದಿ ಕೇರ್ನ ಸ್ಟೆರಿಕ್ಲೀನ್ ರೆಡಿ ಆಗುತ್ತೆ. ಸೊ ಅದನ್ನ ನೀವು ನೆಲ ಒರೆಸ್ಬೇಕ್ರೆ ಕಂಟಿನ್ಯೂ ಯೂಸ್ ಮಾಡಬಹುದು. ಸೊ ಇದನ್ನ ನೆಲ ಒರೆಸೋದ್ರಿಂದ ಏನೆಲ್ಲ ಆಗುತ್ತೆ, ಇರುವೆಗಳು ಅದಾಡೋದು ನಿಂತ್ಕೊಳ್ಳುತ್ತೆ, ನೊಣಗಳು ಒಳಗಡೆ ಬಂದು ಕುತ್ಕೊಳ್ಳೋದು ನಿಂತ್ಕೊಳ್ಳುತ್ತೆ, ಸೊ ಗಟ್ಟನ್ಗಳು ಸ್ಪ್ರೇ ಮಾಡಿದ್ರೆ ಸೊಳ್ಳೆಗಳು ಬರೋದಿಲ್ಲ ಒಳಗಡೆ. ಸೊ ಈ ತರ ಸಾಕಷ್ಟು ರೀತಿ ಕೆಲಸಗಳನ್ನ ಇದು ಮಾಡುತ್ತೆ. ಇನ್ನ ಬಾಣಂತಿಯರ್ ರೂಮ್ಗಳಿಗೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಏನು ಬ್ಯಾಕ್ಟೀರಿಯಾಸ್ ಅವಾಯ್ಡ್ ಆಗುತ್ತೆ, ಮತ್ತೆ ಬಾಣಂತಿಯರು ಮತ್ತೆ ಅವ್ರ ಮಕ್ಕಳು ಬಟ್ಟೆನ ಇದರಲ್ಲಿ ಫಾರ್ ಎಕ್ಸಾಂಪಲ್ ಡೆಟಾಲ್ ಎಲ್ಲ ಎದ್ದು ಹಾಕ್ತೀರಾ ಅದೇ ತರ ಸ್ಟೆರಿಕ್ಲಿನ್ ಎದ್ದು ಹಾಕಿದ್ರೆ ಬ್ಯಾಕ್ಟೀರಿಯಾಸ್ 100% ಕಿಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ದನಗಳ ಮೈಯಲ್ಲಿ ಏನಾದ್ರು ಕೊಳೆ ಇದ್ರೆ ಸಾರಿ ಉಣ್ಣೆಗಳಿದ್ರೆ ಇದನ್ನ ಹಚ್ಬಿಟ್ಟು 1 ಅವರ್ 1.5 ಗಂಟೆ ನೀವು ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಸ್ನಾನ ಮಾಡಿಸಿದ್ರೆ ನೀಟಾಗಿ ತೊಳೆದ್ರೆ ಸೊ ಉಣ್ಣೆಗಳೆಲ್ಲ ಬಿದ್ದು ಸತ್ತೋಗುತ್ತೆ. ಸೊ ಜೊತೆಗೆ ಗಾಯಗಳಾಗಿದ್ರೆ ಗುದ್ದಾಡಿ ದನಗಳು ಗುದ್ದಾಡಿ ಗಾಯ ಆಗಿದ್ರೆ ಅಥವಾ ಗೊರ್ಚಲ್ ಏನಾದ್ರು ಈ ತರ ಆಗಿದ್ರೆ ಅಲ್ಲಿಗೆ ನೀವು ಡೈರೆಕ್ಟ್ ಆಗಿ 2-3 ಹನಿ ಹಾಕಿದ್ರೆ ಹುಳಗಳಿದ್ದು ಹೊರಗಡೆ ಬಂದು ಸತ್ತೋಗುತ್ತೆ, ಬೇಗ ಗಾಯ ವಾಸಿ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ತೊಟ್ಟಿಗಳಲ್ಲಿ ಪಾಚಿಗಳು ಕಟ್ಟಿದ್ರೆ ಸೊ ಪಾಚಿ ಪದೇ ಪದೇ ಕಟ್ತಾ ಇರುತ್ತೆ, ಅದು ಇದನ್ನ ಹಾಕಿ ವಾಶ್ ಮಾಡಿದ್ರೆ ಪಾಚಿ ಕಟ್ಟೋದು ಫಾರ್ ಎಕ್ಸಾಂಪಲ್ 1 ತಿಂಗಳಿಗೆ ಬರುತ್ತೆ ಅಂದ್ರೆ 2-3 ತಿಂಗಳು ಶಿಫ್ಟ್ ಆಗುತ್ತೆ ಈ ತರ. ಮತ್ತೆ ಬಾತ್ರೂಮ್ಗಳಲ್ಲಿ ಪಾಚಿ ಕಟ್ಟೋದು ಇರ್ತಕ್ಕಂಥದ್ದು. ಸೊ ಜೊತೆಗೆ ಬಾತ್ರೂಮ್ ಟಾಯ್ಲೆಟ್ಗಳು ಸ್ಮೆಲ್ ಬರ್ತಕ್ಕಂಥದ್ದು, ಅದಕ್ಕೆ ನೀವು ನೀರಿಗೆ ಮಿಕ್ಸ್ ಮಾಡಿ ಹಾಕೋದ್ರೆ ಇಮಿಡಿಯೇಟ್ ಸ್ಮೆಲ್ ಅವಾಯ್ಡ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನು ನಮಗೇನಾದ್ರೂ ವ್ಯವಸಾಯ ಈ ತರ ಸ್ಕಿನ್ ಅಲರ್ಜಿಗಳಾಗಿದ್ದಾವೆ ಅಂತಂದ್ರೆ ಸ್ನಾನ ಮಾಡೋ ನೀರಿಗೆ 2-3 ಹನಿ ಹಾಕೊಂಡು ನೀವು ಸ್ನಾನ ಮಾಡಿದ್ರೆ 100% ಬ್ಯಾಕ್ಟೀರಿಯಾ ಕಿಲ್ ಆಗುತ್ತೆ, ಬೆವರು ಸಾಲೆಗಳು ಸಹ ಕಿಲ್ ಆಗುತ್ತೆ. ಸೊ ಜೊತೆಗೆ ಬೆವರು ಸ್ಮೆಲ್ ಬರ್ತಿದ್ರೆ ಇಮಿಡಿಯೇಟ್ ಅವಾಯ್ಡ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇನ್ನ ನಿಮಗೆ ಏನಾದ್ರು ಜ್ವರದ ಸಿಂಟಮ್ಸ್ ಶೀತದ ಸಿಂಟಮ್ಸ್ ಏನಾದ್ರು ಇದೆ ಅಂತಂದ್ರೆ ಇದನ್ನ ನೀರಿಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಿಗೆ ಹಾಕ್ಬಿಟ್ಟು ಅವೇ ತಗೊಂಡ್ರೆ ಇಮಿಡಿಯೇಟ್ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂತಿರೋ ಟೈಮಲ್ಲಿ ಹಾಕಿದ್ರೆ ಇಮಿಡಿಯೇಟ್ ನಿಮಗೆ ಕ್ಲಿಯರ್ ಆಗೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದಕ್ಕೆ ನಾನು ಉಜಾಲನ ಯೂಸ್ ಮಾಡ್ತಾ ಇದೀನಿ. ಉಜಾಲ ಏನಕ್ಕೆ ಅಂದ್ರೆ ಇದು ಒಂದು ಬ್ಯಾಕ್ಟೀರಿಯಾ. ಸೊ ಇದು ಟಿವಿಲಿ ಹೇಳಿದರೆ ನೀವು ಕೇಳಿರ್ತೀರಾ ನೋಡಿರ್ತೀರಾ ಕೂಡ, ಯಾಕೆಂದ್ರೆ ಇದನ್ನ ಮಕ್ಕಳ ಬಟ್ಟೆಗೆ ಮಿಕ್ಸ್ ಮಾಡಿದ್ರೆ ಮಕ್ಕಳು ಬಟ್ಟೆಗೆ ಹಾಕಿದ್ರೆ ಸೊ ಸ್ಕಿನ್ ಅಲರ್ಜಿಗಳು ಆಗ್ತಾ ಇದೆ ಅಂತಂದು ಹೇಳಿರ್ತಕ್ಕಂಥದ್ದು. ಸೊ ಹೇಳಿದರೆ ನೀವು ಕೇಳಿದಿರಾ. ಸೊ ಜೊತೆಗೆ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇದು ಬಣ್ಣ ಆಗಿದ್ರೆ ಎಲ್ಲಾ ಬಟ್ಟೆಗಳು ಸೊ ಎಲ್ಲಾ ಬಿಳಿ ಬಟ್ಟೆಗಳು ನೀಲಿ ಬಣ್ಣ ಟರ್ನ್ ಆಗ್ಬೇಕಿತ್ತು, ಬಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಸೊ ಬ್ಯಾಕ್ಟೀರಿಯಾ ಇರೋದ್ರಿಂದ ಕಲೆಗಳ ಮೇಲೆ ಕುತ್ಕೊಳ್ಳುತ್ತೆ, ಕಲೆಗಳು ಕಾಣದಿರತ್ರ ನೋಡ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ಹೊರಗಡೆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ವಾಲಿಟಿ ಅಂತ ಹೇಳ್ತಾರೆ ನಾನು ಜಾಸ್ತಿನೇ ಇದನ್ನ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ನಮ್ಮ ಮೋದಿ ಕೇರ್ನ ಸ್ಟೆರಿಕ್ಲೀನ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಇನ್ನೊಂದು ಕಡೆ ಸ್ವಲ್ಪನೇ ಯೂಸ್ ಮಾಡಿದೀನಿ, ನೀವು ನೋಡ್ತಾ ಇರ್ಬೋದು ಚೇಂಜಸ್ ಕಾಣಿಸ್ತಾ ಇದೆ ಸ್ಟೆರಿಕ್ಲೀನ್ ಅಲ್ಲಿ, ಆಲ್ಮೋಸ್ಟ್ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಎಸ್, ಕಂಪ್ಲೀಟ್ ಕ್ಲಿಯರ್ ಆಗಿದೆ, 100% ಬ್ಯಾಕ್ಟೀರಿಯಾ ಕಿಲ್ ಆಗಿದೆ, ಇಲ್ಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಕಿಲ್ ಆಗಿಲ್ಲ. ಸೊ ಇದು ಎಷ್ಟು ಕಾನ್ಸಂಟ್ರೇಟೆಡ್ ಇದೆ ಅಂತಂದೇಳಿ ನೀವು ನೋಡ್ತೀರಾ ಇವಾಗ. ಸೊ ಇದಕ್ಕೆ ನಾನು ಈ ಒಂದು ಪ್ರಾಡಕ್ಟ್ ಅನ್ನು ಹಾಕ್ತಾ ಇದ್ದೀನಿ, ಸೊ ಕಂಪ್ಲೀಟ್ ಬ್ಯಾಕ್ಟೀರಿಯಾ ಕಿಲ್ ಆಗ್ತಾ ಇರ್ತಕ್ಕಂಥದ್ದು. ಎಸ್, ಇಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಸೊ ಸ್ವಲ್ಪನೇ ಹಾಕಿದ್ರೆ ಇಷ್ಟೊಂದು ರಿಸಲ್ಟ್ ಬಂದಿರ್ತಕ್ಕಂಥದ್ದು. ಸೊ ಇದನ್ನ ನೀವು 1 ಕ್ಯಾಪ್ 1 1
ಒಂದ್ ಲೀಟರ್ ನೀರಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬಹುದು. ಎಸ್ ಡಿ ಆರ್ ಫ್ರೆಂಡ್ಸ್, ಮೋದಿ ಕೇರ್ ಅಲ್ಲಿ 600 ಪ್ರಾಡಕ್ಟ್ ಗಳು ಏನಿದಾವೆ, 600 ಪ್ರಾಡಕ್ಟ್ ಗಳು ಡೆಮೋನು ಸಹ ನಾವಿಲ್ಲಿ ಮಾಡಬಹುದು. 100% ಆ ಒಂದ್ ತಾಕತ್ ಈ ಒಂದ್ ಪ್ರಾಡಕ್ಟ್ ಇರ್ತಕ್ಕಂಥದ್ದು ಹೆಂಗ್ ಯೂಸ್ ಮಾಡುತ್ತೆ ಅಂತ ಹೇಳಿ ನೀವು ರಿಯಾಲಿಟಿ ಚೆಕ್ ಮಾಡ್ಬಿಟ್ಟು ತಗೊಂಬೋದು. ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಮೋದಿ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಳ್ರಿ, ಯೂಸ್ ಮಾಡ್ರಿ, ಆರೋಗ್ಯನ ಉಳಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಈ ಒಂದು ನೀವು ಕೊಟ್ಟಿರ್ತಕ್ಕಂಥ ಅವಕಾಶ ಕಂಪ್ಲೀಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಕೇಬಿ ಸರ್. ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ಸರ್, ತುಂಬಾ ಚೆನ್ನಾಗಿ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಸೊ ಇವಾಗ ನಮ್ಮ ಹತ್ರ 5 to 10 minutes ಸಮಯ ಇದೆ. ಸೊ ಈ ಒಂದು ಟೈಮ್ ಅಲ್ಲಿ ಮೋದಿ ಕೇರಲ್ಲಿ ಸಾಧನೆ ಮಾಡಿರೋ ಕೆಲವು ವ್ಯಕ್ತಿಗಳನ್ನ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಎಸ್, ಇವತ್ತು ಪಾರ್ಟ್ ಟೈಮ್ ಬಿಸ್ನೆಸ್ ಅನ್ನ ಮಾಡ್ತಾ ನಿಯರ್ 30,000 ರೂಪಾಯಿ ಇನ್ಕಮ್ ಅನ್ನ ಸಂಪಾದನೆ ಮಾಡ್ತಿರೋರು ಮೋದಿ ಕೇರ್ ಈ ಗ್ರೂಪ್ ಅಲ್ಲಿ ಯಾರೆಲ್ಲ ಇದ್ರಿ, ಹ್ಯಾಂಡ್ ರೈಸ್ ಮಾಡಿ, ನಿಮ್ಮನ್ನ ವೆಲ್ಕಮ್ ಮಾಡ್ತೀವಿ. ಸೊ ನೀವು ಡೈರೆಕ್ಟ್ಲಿ ಎಸ್ ಡೈರೆಕ್ಟ್ಲಿ ಶುರು ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಲೀಡರ್ಸ್. ಗುಡ್ ಮಾರ್ನಿಂಗ್ ಮನ್ ಸರ್, ನಮಸ್ತೆ. ಸೂಪರ್ ಅನ್ಸ್ತು ಮೋದಿ ಕೇರ್ ಬಂದಿದ್ದೆ, ನಾನು ಆರೋಗ್ಯಕ್ಕೋಸ್ಕರ ಬಂದಿದ್ದು, ನಮ್ಮ ಮನೆಯವ್ರಿಗೆ ಆರೋಗ್ಯ ಸರಿ ಇದ್ದಿಲ್ಲ, ಆರೋಗ್ಯಕ್ಕೋಸ್ಕರ ಬಂದೆ, ಆರೋಗ್ಯ ಸರಿಪಡಿಸ್ಕೊಂಡು ನಾನು ಏನಾರ ಒಂದು ಸಾಧನೆ ಮಾಡ್ಬೇಕಂತ ನಾನು ಸಾಧನೆ ಮಾಡಿದೆ, ಸರಿಪಡಿಸ್ಕೊಂಡೆ. ಸರಿಪಡಿಸ್ಕೊಂಡು ನಾನು ಮನೆಗೆ ಏನ್ ಬೇಕೋ ನಾನು ಯೂಸ್ ಮಾಡ್ತಾ ಬಂದೆ, ಯೂಸ್ ಮಾಡ್ಕೊಂಡು ನಾನು ಇನ್ನೊಬ್ರು ಶೇರ್ ಮಾಡ್ತಾ ಬಂದೆ. ಅದಕ್ಕೆ ಇವತ್ತು ನನಗೆ ಎಲ್ಲಾ ಇನ್ಕಮ್ ಅರ್ಥ ಆಯ್ತು ನನಗೆ. ನಾನು ಏನ್ ಮಾಡಿದ ಕೆಲಸ ಅಂದ್ರೆ, ನಾನು ಪ್ರತಿಯೊಂದು ನಾನು ಏನ್ ಮಾಡಿದೆ ಅಂದ್ರೆ, ನಾನು ಬೇಕಾದ ಪ್ರಾಡಕ್ಟ್ ಮನೆ ಎಲ್ಲ ಪ್ರತಿಯೊಂದು ಅಂಗಡಿ ತರೋದೊಂದು ತರದ್ ಬಿಟ್ಟು ನಾನು ಇಲ್ಲಿ ಏನ್ ಬೇಕಂದ್ರೆ ಅಂಗಡಿ ಚೇಂಜ್ ಮಾಡಿದಕ್ಕೆ ಇವತ್ತು ನನಗೆ ಎಲ್ಲಾ ಈ ತರ ಇನ್ಕಮ್ ಸಿಗುತ್ತೆ ಅಂದ್ರೆ, ನಾನು ಇವತ್ತು ನನಗೆ ಎಲ್ಲದು ನಾನು ಆರೋಗ್ಯ ಸರಿಪಡಿಸ್ಕೊಂಡು ಪ್ರತಿಯೊಂದು ಆಗಿದೆ. ಆಮೇಲೆ ನಮ್ಮ ಮನೆಗೆ ಏನ್ ಬೇಕೋ ತಗೊಂಡು ಯೂಸ್ ಮಾಡ್ಕೊಂಡು ನಾನು ಮೀಟಿಂಗು ಟ್ರೈನಿಂಗು ಅಟೆಂಡ್ ಆಗಿದ್ದೀವಿ. ಇವತ್ತು ನಾನು ಇವತ್ತು 37,000 ರೂಪಾಯಿ ಇನ್ಕಮ್ ಆಗಿದ್ದೇನೆ, ಕಾರು ಅಚೀವ್ಮೆಂಟ್ ಆಗಿದ್ದೀನಿ, ಒಂದು ಉದಾಹರಣೆ ನನಗೆ ಪ್ಲಾಟಿನಮ್ ಕೂಡ ಆಗಿದ್ದೀನಿ ಈ ವರ್ಷದಲ್ಲಿ. ಯಾಕಂದ್ರೆ ತುಂಬಾ ನನಗೆ ಖುಷಿ ಅನ್ಸ್ತು ಮೋದಿ ಕೇರಲ್ಲಿ. ಆದ್ರೆ ನನಗೆ ಏನು ಅರ್ಥ ಆಯ್ತು ಅಂದ್ರೆ, ನಾನು ಮಾಡ್ಬೇಕು, ನನಗೆ ಏನೋ ಒಂದು ಸಿಕ್ಕತ್ತೆ ಮೋದಿ ಕೇರಲ್ಲಿ ಅಂದ್ರೆ ಪ್ರತಿಯೊಂದು ಮೋದಿ ಕೇರಲ್ಲಿ ಸಿಕ್ತ ನನಗೆ ಅರ್ಥ ಆಯ್ತು. ಮೋದಿ ಕೇರಲ್ಲಿ ಪ್ರತಿಯೊಂದು ಟ್ರೈನಿಂಗು ಮೀಟಿಂಗ್ ಅಟೆಂಡ್. ಥ್ಯಾಂಕ್ ಯು ಸೋ ಮಚ್ ತಿಮ್ಮಣ್ಣ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವ್ರ ಬಗ್ಗೆ. ಜಸ್ಟ್ ಅವರು ಏನು ಎಜುಕೇಶನ್ ಮಾಡಿಲ್ಲ, ಇವರು ಒಬ್ರು ಸಾಮಾನ್ಯ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ, ಇವತ್ತು ಪಾರ್ಟ್ ಟೈಮ್ ಅಲ್ಲಿ ಬಿಸ್ನೆಸ್ ಮಾಡಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಪ್ಲಾಟಿನಮ್ ಅಂತ ಒಂದು ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ಎಸ್ ನಾಗಮಣಿ ಮೇಡಮ್, ಶುರು ಮಾಡಬಹುದು. ಗುಡ್ ಮಾರ್ನಿಂಗ್ ಸರ್, ತುಂಬಾನೇ ಖುಷಿ ಆಗ್ತಾ ಇದೆ. ಹೆಲ್ತ್ ಆರೋಗ್ಯಕ್ಕೋಸ್ಕರ ಈ ಮೋದಿ ಕೇರ್ಗೆ ಬಂದಿರೋದು. ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಯ್ತು, ಏನಾದ್ರೂ ಮಾಡ್ಬೇಕು ಅನ್ನೋ ತುಡ್ತಾ ಇತ್ತು. ಜೀವನದಲ್ಲಿ ಮುಂದುವರಿಬೇಕು ಮಾಡ್ಬೇಕು ಅಂತ ಅಂತ ಟೈಮಲ್ಲಿ ಒಂದು ಅದ್ಭುತವಾದ ಅವಕಾಶ ಬಂದಿತ್ತು. ಅದರಲ್ಲಿ ನಮ್ಮ ಒಂದು ನಿಜವಾಗ್ಲು ನನ್ನ ಗಾರ್ಡ್ ಅಂತ ಹೇಳ್ಬೋದು ವೀನಾ ಮೇಡಮ್, ಪ್ರತಿಯೊಂದು ಮೂವ್ಮೆಂಟ್ ಅಲ್ಲಿ ನನಗೆ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಈ ಒಂದು ಮೋದಿ ಕೇರ್ ಅಲ್ಲಿ ಒಂದ್ ದೊಡ್ಡ ಟೀಮ್ ಅನ್ನು ಕಟ್ಕೊಂಡು ಮಂತ್ಲಿ ಒಳ್ಳೆ ಇನ್ಕಮ್ ಅರ್ನ್ ಮಾಡ್ತಾ ಒಂದು ಟಾಟಾ ನೆಕ್ಸೋನ ಕಾರ್ಗೆ 14 ಲಕ್ಷದ ವರ್ತು ಕಾರ್ ಓನರ್ ಆಗಿದ್ದೀನಿ. ಈ ವರ್ಷ ನನ್ನ ಒಂದು ಇಂಟೆನ್ಷನ್ ಇರೋದು, ನನ್ನ ಟೀಮ್ ಅಲ್ಲಿ ನನ್ನ ಟೀಮ್ ವರ್ಕ್ ಮಾಡಿ 10 ಕಾರ್ ಅನ್ನು ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೆ ಒಳ್ಳೆ. ನಮಸ್ತೆ ಎಲ್ರಿಗೂ, ಹೆಸರು ಕೃಪಾಕರ್ನ್ ಅಂತೇಳಿ, ಊರು ಅಗ್ರದಳ್ಳಿ. ಸೊ ನನಗೆ ಸಾಕಷ್ಟು ಕನಸುಗಳಿತ್ತು, ಅದಕ್ಕೋಸ್ಕರನೇ ಜಾಬ್ ಬಿಸ್ನೆಸ್ ಅಂತೇಳಿ ಎಲ್ಲಾ ತರದ ಫೀಲ್ಡ್ ಅಲ್ಲೂ ಕೂಡ ನೋಡಿದೆ ಸ್ನೇಹಿತರೆ, ಬಟ್ ಯಾವ್ದರಲ್ಲೂ ಕೂಡ ಸೆಟ್ಲ್ ಆಗೋದಕ್ಕೆ ಆಗಿರ್ಲಿಲ್ಲ. ಸೊ ಗಾಡ್ ಗಿವನ್ ಆಪರ್ಚುನಿಟಿ, ನನಗೆ ಅವಕಾಶ ಕೊಟ್ಟವರು ಭರತ್ ಸರ್ ಅಂತೇಳಿ. ಸೊ ಈ ಅವಕಾಶನ ಉಪಯೋಗಿಸ್ಕೊಂತ ತತ್ರ 15.5 ಲಕ್ಷ ಕಾರ್ಗೆ ಓನರ್ ಆಗ್ತಾ ಇದ್ದೀನಿ. ನಾನು ಒಬ್ನೇ ಕಾರ್ ತಗೊಳ್ಳೋದಲ್ಲದೆ ನನ್ನ ಜೊತೆಗಿರೋರಿಗೂ ಕೂಡ ಕಾರ್ ಕೊಡಿಸ್ತಾ ಇದ್ದೀನಿ. ಹೈಯೆಸ್ಟ್ 45,000 ವರೆಗೂ ಕೂಡ ನಾನು ಇನ್ಕಮ್ ತಗೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭೀಮಪ್ಪ ಸರ್, ಭೀಮಪ್ಪ ಎಚ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್, ನನ್ನ ಹೆಸರು ಭೀಮೇಶ್ ಅಂತೇಳಿ ಸರ್. ಊರು ಮಲ್ಲಾಪುರ, ಶಿವಮೊಗ್ಗದಿಂದ 20 ಕಿಲೋಮೀಟರ್. ಬೇಸಿಕಲಿ ಟೀಚರ್ ಆಗಿ ವರ್ಕ್ ಮಾಡಿದೆ, ಟೀಚರ್ ಆಗಿ ವರ್ಕ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗಲ್ಲ ಅಂತ ಗೊತ್ತಾಯ್ತು. ನನಗೆ ಗಿವನ್ ಆಪರ್ಚುನಿಟಿ ಕೊಟ್ಟಿದ್ದು ಮಲ್ಲೇಶಪ್ಪ ಸರ್, ಮಲ್ಲೇಶಪ್ಪ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ನನಗೆ ಆರೋಗ್ಯ ಅಲ್ಲಿನ ಸಮಸ್ಯೆ ಕ್ಲಿಯರ್ ಆಯ್ತು, ನಮ್ಮ ತಂದೆಗೆ ಫೈಲ್ಸ್ ಇತ್ತು ಕ್ಲಿಯರ್ ಆಯ್ತು. ಜಸ್ಟ್ ಪ್ರಾಟ್ನ ನಾನು ಯೂಸ್ ಮಾಡಿದಕ್ಕೆ ನನಗೆ ನನ್ನ ಹೈಯೆಸ್ಟ್ ಇನ್ಕಮ್ 52,000 ರೂಪಾಯಿ ಚೆಕ್ ಬಂದಿದೆ. ಆಮೇಲೆ 12 ಲಕ್ಷ ವರ್ತ್ ಕಾರಿಗೆ ಓನರ್ ಆಗಿದ್ದೀನಿ. ಮಲೇಷಿಯಾ ಟ್ರಿಪ್ ಕ್ವಾಲಿಫೈ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೇಖಾ ಪಿಯರ್ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ರೇಖಾ ಮಲ್ಲಿಕಾರ್ಜುನ್, ಚನ್ನಗಿರಿ ತಾಲೂಕು ನುಗ್ಗಿಯಲ್ಲಿ. ಸಿಂಪಲ್ ಹೌಸ್ ವೈಫ್ ಆಗಿದ್ದೆ. ಇಂತ ಒಂದು ಅದ್ಭುತವಾದಂತ ಅವಕಾಶ ಕೊಟ್ಟಂತ ನನ್ನ ಅಪ್ಲೈನ್ ಕೆವಿ ಗಿರೀಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮೋದಿ ಕೇರಿಗೆ ಬಂದು 3 ವರ್ಷ ಆಯ್ತು. ಪಾರ್ಟ್ ಟೈಮ್ ಫ್ರೀ ಟೈಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ನನಗೆ 9 ಲಕ್ಷದ ಕಾರಿಗೆ ಓನರ್ ಆಗಿದ್ದೀನಿ. ಪ್ರತಿ ತಿಂಗಳು 60,000 ಪ್ಲಸ್ ಇನ್ಕಮ್ ಬರ್ತಾ ಇದೆ.
ಎರಡು ಫಾರಿನ್ ಟ್ರಿಪ್ ಆಗಿದೆ ನನ್ನ ನಂಬಿ ಬಂದಂತವ್ರನ್ನ ಸಹ ಒಳ್ಳೆ ಇನ್ಕಮ್ ಕೊಡಿಸ್ತಾ ಇದ್ದೀನಿ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿದ್ದೀನಿ ನನ್ನ ಟೀಮ್ ಅಲ್ಲೂ ಸಹ ಒಂದು ಕಾರ್ ಕೊಡಿಸಿದ್ದೀನಿ ಇದೆಲ್ಲ ಮೋದಿಕೇರಿಂದ ಸಾಧ್ಯ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಜಿಡಿ ಮೇಡಮ್ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ಕೇರ್ ಮಾರ್ನಿಂಗ್ ಆಲ್ ಡಿಯರ್ ಲೀಡರ್ಸ್ ತುಂಬಾ ಖುಷಿ ಅನಿಸ್ತಿದೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬೇಸಿಕಲಿ ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋಂಥದ್ದು ಟೀಚರ್ ಕೆಲಸ ಮಾಡ್ತಾ ಪಾರ್ಟ್ ಟೈಮ್ ಅಲ್ಲಿ ಮೋದಿಕೇರ್ ನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ತುಂಬಾ ಡ್ರೀಮ್ ಇದೆ ಡ್ರೀಮ್ ನ ಸಕ್ಸಸ್ಫುಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಫೀಲ್ಡ್ ಗೆ ಬಂದಿರೋಂಥದ್ದು ತುಂಬಾ ಖುಷಿ ಇದೆ ಪಾರ್ಟ್ ಟೈಮ್ ಅಲ್ಲಿ ಮೋದಿಕೇರ್ ಮಾಡ್ತಾ 50,000 ಇನ್ಕಮ್ ನ ತಗೊಂತಾ ಇದ್ದೀನಿ ಮತ್ತೆ ಪ್ಲಸ್ ಪ್ಲಾಟಿನಮ್ ಡೈರೆಕ್ಟರ್ ಅಚೀವ್ಮೆಂಟ್ ಆಗಿದ್ದೀನಿ ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ನನ್ನ ಗ್ರೇಟ್ ಲೀಡರ್ ನನ್ನ ಅಪ್ಲೈನ್ ಜಿ ಡಿ ರುದ್ರೇಶ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆಲ್ಲ ಮೋಟಿವೇಟರ್ ಮಾಡಿ ಮತ್ತೆ ನನಗೆ ಎಕ್ಸ್ಟ್ರಾ ನಾಲೆಡ್ಜ್ ನ ಕೊಟ್ಟಂತ ರಂಗನಾಥ್ ಸರ್ ಮತ್ತೆ ಮಲ್ಲಿಕಾರ್ಜುನ್ ಸರ್ ಮೆಂಟರ್ ಗುರು ಕೋಚ್ ಆಗಿರೋಂತ ವೀರೇಶ್ ಅಂಡ್ ಪೂಜಾ ಮೇಡಮ್ ವೀರೇಶ್ ಸರ್ ಅಂಡ್ ಪೂಜಾ ಮೇಡಮ್ ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಖುಷಿ ಇದೆ ಅನ್ಕಂಡಂತೆ ಬದುಕೋದಕ್ಕೆ ಬಂದಿರೋದು ಮೋದಿಕೇರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಡಿಯೋ ಸೋ ಮಚ್ ಗೀತಾ ಜಿ ಎಸ್ ಮೇಡಮ್ ಗೀತಾ ಜಿ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಭರತ್ ಕೆ ಸರ್ ಓವರ್ ಟು ಭರತ್ ಕೆ ಸರ್ ನಮಸ್ತೆ ಎಲ್ರಿಗೂ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ಒಬ್ಬ ಸ್ಟೂಡೆಂಟು ಒಂದು ಅವಕಾಶದಲ್ಲಿ ಎಷ್ಟು ಮಟ್ಟಿಗೆ ಬೆಳಿಬಹುದು ಅನ್ನೋದಕ್ಕೆ ಸೊ ಒಬ್ಬ ವ್ಯಕ್ತಿನ ನೋಡಿ ವಿದೇಶಕ್ಕೆ ಬಂದಿದ್ದು ಅವಕಾಶ ಕೊಟ್ಟಂತ ವ್ಯಕ್ತಿ ವೀರೇಶ್ ಕೆ ವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟು ಬೆಳೆಸ್ತಿರೋದು ಸೊ ಒಬ್ಬ ಪಾರ್ಟ್ ಟೈಮ್ ಫ್ರೀ ಟೈಮ್ ಅಲ್ಲಿ ಅವಕಾಶಕ್ಕೆ ಬಂದು ಪ್ರತಿ ತಿಂಗಳು ಹೈಯೆಸ್ಟ್ ಇನ್ಕಮ್ ಐವತ್ತೈದು ಸಾವಿರ ಇನ್ಕಮ್ ತಗೊಳ್ತಾ ಇದ್ದೀನಿ ಸೊ ಇನ್ನು ಕೆಲವೇ ದಿನಗಳಲ್ಲಿ 12.5 ಲಕ್ಷದ ಎಕ್ಸ್ಯೂ 300 ಕಾರ್ಗೆ ಓನರ್ ಆಗ್ತಾ ಇದ್ದೀನಿ ಇದೆಲ್ಲದಕ್ಕೂ ಸಾಧ್ಯ ಸೊ ಮೋದಿಕೇರ್ ಅವಕಾಶ ಯಾರು ಬೇಕಾದ್ರೂ ಮನ್ಸು ಮಾಡಿದ್ರೆ ಮೋದಿಕೇರ್ಲಿ ಅನ್ಕೊಂಡಂಗೆ ಬದುಕ್ಬೋದು ಅನ್ನೋದಕ್ಕೆ ಉದಾಹರಣೆ ಸೊ ಎಲ್ರಿಗೂ ವೆಲ್ಕಮ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಗೀತಾ ಜಿ ಎಸ್ ಮೇಡಮ್ ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಮಸ್ತೆ ಸರ್ ಗುಡ್ ಮೋದಿಕೇರ್ ಮಾರ್ನಿಂಗ್ ನನ್ನ ಹೆಸರು ಗೀತಾ ಅಂತ ಕನಗಿರಿಯಿಂದ ನಾನು ಹೌಸ್ ವೈಫ್ ಕದ್ಯೋನದಲ್ಲಿ ಆಸೆಗಳಿತ್ತು ಏನಾದ್ರು ಮಾಡ್ಬೇಕಂತ ಕನಸುಗಳಿತ್ತು ನನಗೆ ಅವಕಾಶ ಕೊಟ್ಟಿದ್ದು ವೀಣಾ ಮೇಡಮ್ ಕಿರಣ್ ಕುಮಾರ್ ಸರ್ ಅಂತ ನಾನೀಗ ಅಚೀವ್ಮೆಂಟ್ ಮಾಡಿದೀನಿ ಪ್ಲಾಟಿನಮ್ ಅಂತ ಅಚೀವ್ಮೆಂಟ್ ಮಾಡಿದೀನಿ ತಿಂಗಳಿಗೆ 60-70,000 ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ನನಗೆ 10.5 ಲಕ್ಷದ ಕಾರ್ ಸಹಿತ ಬಂದಿದೆ ಸರ್ ಇದ್ರಿಂದ ನನ್ನ ಜೀವನ ತುಂಬಾ ಚೆನ್ನಾಗಿ ಲಕ್ಸುರಿ ಆಗಿ ಅನ್ಭವಿಸ್ತಾ ಇದೀನಿ ನಾನು ಕನಸುಗಳಿತ್ತು ಆದ್ರೆ ಆಗ್ತಾ ಇರ್ಲಿಲ್ಲ ಈ ಒಂದು ಅವಕಾಶದಿಂದ ನಾನು ಎಲ್ಲ ಸಿಕ್ಕಿದೆ ನನ್ನಂತ ಎಲ್ಲರನ್ನು ಬೆಳೆಸ್ತಾ ಇದ್ದೀನಿ ಈಗ ನನ್ನ ಟೀಮಿಗೆ ಕಾರ್ ಕೊಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಮತ್ತೆ ಎಲ್ಲರಿಗೂ 100,000 ಇನ್ಕಮ್ ಕೊಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಇದೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಈ ಮೋದಿಕೇರೆ ನಾನು ಒಬ್ಳು ಮೋದಿಕೇರೆ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಸರ್ ನನ್ನ ನಿಜವಾಗ್ಲು ಥ್ಯಾಂಕ್ ಯು ಆಲ್ ಲೀಡರ್ಸ್ ಇದಕ್ಕೆಲ್ಲ ಕಾರಣ ಗಿರೀಶ್ ಸರ್ ಕಿರಣ್ ಸರ್ ವೀರೇಶ್ ಕೆ ಬಿ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲು ನಾನು ಅವರಿಗೆ ಥ್ಯಾಂಕ್ ಯು ಮೇಡಮ್ ಓಕೆ ವೀಣಾ ಕಿರಣ್ ಸರ್ ವೀಣಾ ಕಿರಣ್ ಕುಮಾರ್ ನಮಸ್ತೆ ಪರಿಚಯ ಬಂದ್ ಕಿರಣ್ ಕುಮಾರ್ ಭದ್ರಾವತಿಯಿಂದ ಮಾತಾಡ್ತಿರೋದು ಅವಕಾಶಕ್ಕೆ ಬಂದು 2 ವರ್ಷ ಆಯ್ತು ಬಿಫೋರ್ ಮೋದಿಕೇರ್ ನಾನೊಂದು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬರೀ ಪಾರ್ಟ್ ಟೈಮ್ ಅಲ್ಲಿ ಈ ಒಂದು ಅವಕಾಶನ ತಗೊಂಡು ಪ್ರಾಡಕ್ಟ್ ಯೂಸರ್ ಆಗಿದ್ದೆ ಪ್ರಾಡಕ್ಟ್ ಇಷ್ಟ ಆಯ್ತು ಇಷ್ಟವಾದದನ್ನ ನಮ್ಮ ಜನಗಳಿಗೆ ನಮ್ಮ ರಿಲೇಟಿವ್ ಗೆ ಫ್ರೆಂಡ್ಸ್ ಗಳನ್ನ ತಿಳಿಸ್ತಾ ಬಂದ್ರೆ ಬರೀ 1.5 ವರ್ಷದಲ್ಲಿ ನಮ್ಮ ಗುರುಗಳು ಕೊಡ್ತಿರೋ ಒಂದು ಟ್ರೈನಿಂಗ್ ನ ಅಟೆಂಡ್ ಮಾಡಿ ನನ್ನ ಕನಸಿನ ಕಾರಾದಂತ ಒನ್ ಡೇ ವೆನ್ಯೂ 280,000 ಕಾರಿಗೆ ಓನರ್ ಆಗಿದ್ದೀನಿ ಪ್ರತಿ ದಿವಸ ಅದರಲ್ಲಿ ನಾನು ಲಕ್ಷುರಿ ಜೀವನ ಅನುಭವಿಸ್ತಾ ಇದ್ದೀನಿ ಫೀಲ್ ಮಾಡ್ತಾ ಇದ್ದೀನಿ ಜೊತೆಗೆ ಮಲೇಷ್ಯಾ ಟ್ರಿಪ್ಗೂ ಸಹ ನಾನು ಕ್ವಾಲಿಫೈ ಆಗಿದ್ದೆ ಸೊ ಅದೇ ರೀತಿ ಸೊ ನನ್ನ ಕನಸಿನ ನೆಕ್ಸ್ಟ್ ಮನೆಗೂ ಸಹ ನಾನು ಓದರ್ ಆಗ್ತಿದ್ದೀನಿ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅಂತ ನಾನು ಹೇಳ್ಬೋದು ಅದೇ ರೀತಿ ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಂತ ವ್ಯಕ್ತಿ ಗುರುನಾಥಾಚಾರ್ಯ ಸರ್ ಮತ್ತೆ ಗಿರೀಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ನನ್ನ ಹೈಯೆಸ್ಟ್ ಇನ್ಕಮ್ ಬಂದು 82,000 ಇದರಲ್ಲಿ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಗುರುನಾಥಾಚಾರ್ಯ ಸರ್ ಎಲ್ರಿಗೂ ನಮಸ್ತೆ ಸೊ ನನ್ನ ಪರಿಚಯ ಗುರುನಾಥ ಆಚಾರ್ ಅಂತೇಳಿ ನಮ್ಮೂರು ಭದ್ರಾವತಿ ತಾಲೂಕು ನಮ್ ಆಗಿರ್ದಳ್ಳಿ ನಮ್ಮೂರು ಸೊ ಈ ಒಂದು ಅವಕಾಶಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಹೊರಗಡೆ ಸಾಕಷ್ಟು ಕೆಲಸ ಮಾಡಿದ್ರೆ ಟೈಲರಿಂಗ್ ವರ್ಕ್ ಮಾಡಿದೆ 25 ವರ್ಷ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ಸೊ ಮೋದಿ ಕೇರಳ ಬಂದು ಹತ್ರ 3 ವರ್ಷ ಆಯ್ತು ಸೊ ಅವಕಾಶ ಕೊಟ್ಟಿರ್ತಕ್ಕಂಥ ಗಿರೀಶರು ಸೊ ಅವ್ರಿಗೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ವೀರೇಶರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವಕಾಶ ಕೊಟ್ಟರು ಸೊ ನಾವು ವರ್ಕ್ ಮಾಡ್ತಾ ಬಂದೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ವರ್ಕ್ ಮಾಡ್ತಾ ಶೇರ್ ಮಾಡ್ತಾ ಬಂದೆ ಸೊ ಇವತ್ತು ನನ್ನ ಹೈಯೆಸ್ಟ್ ಇನ್ಕಮ್ 60,000 ತಗೊಂತಾ ಇದ್ದೀನಿ ಪ್ರತಿ ತಿಂಗಳ ಸೊ ಅದೇ ರೀತಿ ನನ್ನ ಕನಸಿನ ಕಾರು 10 ಲಕ್ಷ ಕಾರಿಗೆ ಓನರ್ ಆಗಿದ್ದೀನಿ ಸೊ ನಾನು ಕೂಡ ನನ್ನ ಟೀಮ್ ಅಲ್ಲಿ 3 ಕಾರನ್ನ ಕೊಡಿಸಿದ್ದೀನಿ ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ನನ್ನ ಟೀಮ್ ಅಲ್ಲಿ ಬರೆದಿರ್ತಕ್ಕಂಥ ಎಲ್ಲರಿಗೂ ಇನ್ಕಮ್ ಕೊಡಿಸ್ತಾ ಇದ್ದೀನಿ ಸೊ ನನ್ನ ಇನ್ನ ಈ ಒಂದು ಇನ್ನೊಂದು ವರ್ಷದೊಳಗೆ ನನ್ನ ಇನ್ಕಮ್ 2 ಲಕ್ಷ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಿರ್ಧಾರ ಮಾಡಿ ಮೋದಿಕೇರಳ ಒಳಗ ಅವಕಾಶದೊಳಗಡೆ ಪ್ರತಿಯೊಬ್ಬರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಇವಾಗ ಪ್ರೆಸಿಡೆನ್ಶಿಯಲ್ ಅಚೀವರ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಕುಮಾರ್ ಟಿ ಸರ್
ನಮಸ್ತೆ, ಗುಡ್ ಮಾರ್ನಿಂಗ್ ಕೇರ್ ಮಾರ್ನಿಂಗ್ ಸರ್. ತುಂಬಾ ಖುಷಿ ಆಗ್ತಿದೆ ಮೋದಿ ಕೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿರ್ತಕ್ಕಂತ ಸುದೇ ಯೋಗೀಶ್ ಅವರಿಗೆ. ಸ್ನೇಹಿತರೆ, ಇಲ್ಲಿ ಮೋದಿ ಕೇರಿಗೆ ಬರೋಕ್ಕೂ ಮುಂಚೆ 12 ವರ್ಷ ವ್ಯವಸಾಯ ಮಾಡಿದೆ, 10 ವರ್ಷ 2 ಕಾಲೇಜನ್ನು ನಡೆಸಿ ಪ್ರಿನ್ಸಿಪಲ್ ಆಗಿದೆ. ಆದ್ರೆ ಎಲ್ಲೂ ಜೀವನ ಬದಲಾಗ್ಲಿಲ್ಲ, ಕಾಲೇಜ್ ನಡೆಸೋದು ತುಂಬಾ ಕಷ್ಟ ಆಯ್ತು, ಅದನ್ನ ಬೇರೆ ಮಠಗಳಿಗೆ ವಹಿಸ್ಕೊಟ್ಟಿದ್ವಿ. ಅಂಡ್ ಮೋದಿ ಕೇರ್ ಮಾಡ್ತಾ ಇದೀವಿ ಇವಾಗ, ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಟ್ರೈನಿಂಗ್ ಕೊಡ್ತಾ ತುಂಬಾ ಜನಗಳನ್ನ ಬದಲಾಯಿಸ್ತಿದೀವಿ. ಕಾರ್ ಸಿಕ್ಕಿದೆ, ಫಾರಿನ್ ಟ್ರಿಪ್ ಆಗಿದೆ, ಅದೇ ರೀತಿ ಕಾರ್ ಕೊಡಿಸಿದೀವಿ ಎರಡು, ಫಾರಿನ್ ಟ್ರಿಪ್ಗಳಿಗೆ ತುಂಬಾ ಜನಗಳಿಗೆ ಅವಕಾಶ ಆಗಿದೆ. ಸ್ನೇಹಿತರೆ, ಮೋದಿ ಕೇರ್ ಅಲ್ಲಿ ಪ್ರತಿ ತಿಂಗಳ ಕಂಪನಿ ನನ್ನ ಟೀಮಿಗೆ 7 ಲಕ್ಷ ರೂಪಾಯಿ ಇನ್ಕಮ್ ಅನ್ನ ವಾಪಸ್ ಕೊಡ್ತಾ ಇದೆ ರಿಟರ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಪ್ರೆಸಿಡೆನ್ಶಿಯಲ್ ಅಚೀವ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡು 9 ಇನ್ಕಮ್ಗಳನ್ನ ಪಡ್ಕೊಂಡಿರ್ತಕ್ಕಂಥ ಸೊ ವೀಣಾ ಉಮೇಶ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಜೂಮ್ ಸ್ಕ್ರೀನಿಗೆ. ನಮಸ್ತೆ, ಗುಡ್ ಮಾರ್ನಿಂಗ್. ಮಾರ್ನಿಂಗ್, ನನ್ನ ಹೆಸರು ವೀಣಾ ಉಮೇಶ್ ಅಂತೇಳಿ, ವಯಸ್ಸಿನಲ್ಲಿ ನಮ್ಮೂರು. ನಾನು ಅವಕಾಶದೊಳಗಡೆ ಬಂದ 5 ವರ್ಷದಿಂದ ಸೀರಿಯಸ್ ಆಗಿ ವರ್ಕ್ ಮೋದಿ ಕೇರ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೌಸ್ ವೈಫ್ ಆಗಿದ್ದು, ಹೆಲ್ತ್ಗೋಸ್ಕರ, ಹೆಲ್ತ್ ಪ್ರೊಡಕ್ಟ್ಗೋಸ್ಕರ ಬಂದೆ ಇಲ್ಲಿ. ಆರೋಗ್ಯ ಚೆನ್ನಾಗಾಯ್ತು, ನನ್ಗೆ ಗೊತ್ತಾಯ್ತು ಇಲ್ಲಿ ನನ್ನ ಡ್ರೀಮ್ಗಳು ಫುಲ್ಫಿಲ್ ಆಗುತ್ತೆ, ನನಗೆ ಬೇಕಾಗಿದ್ದೆಲ್ಲ ಸಿಗುತ್ತೆ ಸಿಗುತ್ತೆ ಅಂತೇಳಿ. ನಮ್ಮನೆ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ರು, ನಾನು ಸುಸದು ಕೆಲಸ ಮಾಡ್ಕೊಂತ ಇದ್ದೆ, ಅದನ್ನ ಬಿಟ್ಟು ಮನರಾಗಿದ್ದೀನಿ. 4 ಫಾರಿನ್ ಟ್ರಿಪ್ ನ ಹೋಗ್ ಬಂದಿದ್ದೀನಿ, ತುಂಬಾ ಖುಷಿ ಇದೆ. ಇನ್ಕಮ್ ನ 80,000 ತನಕ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ವಿಜನ್, ದೊಡ್ಡ ಡ್ರೀಮ್ ಏನಂದ್ರೆ 2025 ನನಗೆ ಶಿವಮೊಗ್ಗದಲ್ಲಿ 5 ಕೋಟಿ ಮನೆ ಬೇಕು ಅಂತೇಳಿ ನಾನು ಈ ಡ್ರೀಮ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಟೀಮ್ಗೂ ಕೂಡ ಕಾರ್ ಕೊಡಿಸಿದೀನಿ, ಇನ್ಕಮ್ ಕೊಡಿಸ್ತಾ ಇದ್ದೀನಿ, ಅದ್ ಕಾರ್ ಕೊಡಿಸ್ಬೇಕು ಅನ್ನೋದು ಡ್ರೀಮ್ ಇಟ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ಗೆ ಮತ್ತೆ ವೀರೇಶ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಸೋ ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸಂಚಿತಾ ಮಲ್ಲಿಕಾರ್ಜುನ್ ಅಂತ. ತುಂಬಾ ಖುಷಿ ಇದೆ ಈ ಒಂದು ಬಿಸ್ನೆಸ್ ಅಲ್ಲಿ ಇರೋದಕ್ಕೆ. ಯಾಕೆ ಅಂತಂದ್ರೆ ಈ ಬಿಸ್ನೆಸ್ ನ ವಿತ್ ಫ್ಯಾಮಿಲಿ ಮಾಡಬಹುದು ಅನ್ನೋ ಕ್ಲಾರಿಟಿ ನನಗೆ ಸಿಕ್ತು. ಸೋ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಎವ್ರಿ ಮಂತ್ 1 ಲಕ್ಷ ಇನ್ಕಮ್ ನ ಅರ್ನ್ ಮಾಡ್ತಾ ಇದೀವಿ, ಜೊತೆಗೆ ಫಿಗಾಸ್ ಪರ್ ಕಾರ್ 10 ಲಕ್ಷ ಹೊತ್ತು ಕಾರಿಗೆ ಓನರ್ ಆಗಿದೀವಿ. ಸೊ ಜೊತೆಗೆ ಹಲವಾರು ಜನರನ್ನ ಬೆಳೆಸೋದಕ್ಕೆ ಇದು ಅವಕಾಶ ನಮ್ಗೆ ಮಾಡಿಕೊಟ್ಟಿದೆ. ಸೊ ಎಸ್, ಅದಕ್ಕಾಗಿನೇ ನಾನು ಈ ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ನನ್ನ ದೇಶದ ನಿರುದ್ಯೋಗ ಸಮಸ್ಯೆನ ಹೋಗಲಾಡಿಸೋದಕ್ಕೆ ನಾನು ಕಾರಣೀಕರ್ತರಾಗಬಹುದು. ನನ್ನ ಹಳ್ಳಿ ಸೇವೆ ಮಾಡೋದಕ್ಕೆ ಇದು ನನಗೆ ತುಂಬಾ ಉಪಯುಕ್ತ ಆಗುತ್ತೆ ಅನ್ನೋದು ನನಗೆ ಕ್ಲಾರಿಟಿ ಸಿಕ್ಕಾದ್ಮೇಲೆ ನಾನು ಮೋದಿಕೇರ್ ಬಿಸ್ನೆಸ್ ನ ತುಂಬಾ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಕೆಬಿ ಸರ್, ಈ ಅವಕಾಶನ ಕೊಟ್ಟು ಇವತ್ತು ನಮ್ಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ, ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಥ್ಯಾಂಕ್ಸ್ ಟು ಮಲ್ಲಿಕಾರ್ಜುನ್ ಸರ್, ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡೋದಕ್ಕೆ, ಈ ಎಲ್ಲದನ್ನು ಕೂಡ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ನಮಸ್ಕಾರ. ಹೆಸರು ಮಲ್ಲಿಕಾರ್ಜುನ್ ಅಂತ. ಬೇಸಿಕಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದು, ಸುಮಾರು 8 ವರ್ಷಗಳ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಏನು ಮಾಡೋಕ್ಕಾಗಿಲ್ಲ. ಸೊ ಮೋದಿಕರ ಅವಕಾಶ ಕನ್ಸಿತ್ತು, ಅವಕಾಶ ಕೊಟ್ಟು ತಿದ್ದಿ ತಿಳಿ ಬೆಳೆಸಿದಂತ ವ್ಯಕ್ತಿ, ಇವತ್ತು ಈ ಲೆವೆಲ್ಗೆ ಬೆಳೆಯೋದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ. ಸೊ ನನ್ನ ಆರಾಧ್ಯ ದೈವ, ನನ್ನ ಗುರು, ನನ್ನ ಮೆಂಟರ್. ಸೊ ಇವತ್ತೇನು ಪ್ರೋಗ್ರಾಮ್ ನಡೆಸ್ಕೊಟ್ರು ವೀರೇಶ್ ಕೆಬಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮೋದಿಕೇರಿಗೆ ಬರೋದಕ್ಕಿಂತ ಮುಂಚೆ 0, ಮೋದಿಕೇರಿಗೆ ಬಂದ 0. ಯಾಕೆಂತಂದ್ರೆ ಇವತ್ತು 10 ಲಕ್ಷದ ವರ್ತ್ ಕಾರಲ್ಲಿ ನಾನು ಓಡಾಡ್ತಾ ಇರ್ತಕ್ಕಂಥದ್ದು, ಪ್ರತಿ ತಿಂಗಳ 1 ಲಕ್ಷ ಹೈಯೆಸ್ಟ್ ಇನ್ಕಮ್ ನ ಈ ಒಂದು ಸಿಸ್ಟಮ್ ಮುಖಾಂತರ ಅರ್ನ್ ಮಾಡಿರೋದು. ಸೊ ನಾನ್ ಪಡ್ಕೊಂಡಿರೋದು ಅಷ್ಟೇ ಅಲ್ಲದೆ ನನ್ನ ಟೀಮ್ ಅಲ್ಲಿ 1.5 ಲಕ್ಷ ಇನ್ಕಮ್ ನ ಕೊಡಿಸಿದೀನಿ. ಸೊ ಕಾರ್ ಕೊಡಿಸಿದೀನಿ. ಸೊ ಜೊತೆಗೆ ಇವತ್ತು ಅವ್ರಲ್ಲೇ ಸೆಟ್ಲ್ ಆಗೋದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲದನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥ ಸಮೀರ್ ಮೋದಿ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಅವಕಾಶ ಕೊಟ್ಟು ಬೆಳೆದಿರ್ತಕ್ಕಂಥ ಸೊ ವೀರೇಶ್ ಕೆಬಿ ಸರ್ ಪೂಜೆ ಮಾಡೋಕೆ ಮತ್ತೊಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಇವಾಗ ಇವನ್ ಸಿಸ್ಟಮ್ ಮುಖಾಂತರ 1.5 ಲಕ್ಷ ಇನ್ಕಮ್ ಅರ್ನ್ ಮಾಡಿರ್ತಕ್ಕಂಥ, ಸೊ ಇವತ್ತು ಪ್ರೆಸಿಡೆನ್ಶಿಯಲ್ ಡೈರೆಕ್ಟರ್ ಅಚೀವ್ಮೆಂಟ್ ನ ಕಂಪ್ಲೀಟ್ ಮಾಡಿಕೊಂಡು ಸಾಕಷ್ಟು ಜನಗಳಿಗೆ ಸ್ಫೂರ್ತಿ ಆಗಿರ್ತಕ್ಕಂಥ ಮಿಸ್ಟರ್ ಗಿರೀಶ್ ಕೆಬಿ ಸರ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಎಲ್ರಿಗೂ ನಮಸ್ಕಾರ. ಹೆಸರು ಗಿರೀಶ್ ಕೆಬಿ ಅಂತ. ಅವಕಾಶಕ್ಕೆ ಬರೋಕ್ಕಿಂತ ಮುಂಚೆ 3 ವರ್ಷ ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಮೋದಿಕೇರಿಗೆ ಬಂದು 3 ವರ್ಷ ಆಯ್ತು. ಸೊ ಈ ಅವಕಾಶದ ಮುಖಾಂತರ ಇವತ್ತು ಪ್ರತಿ ತಿಂಗಳ 1.5 ಲಕ್ಷ ಇನ್ಕಮ್ ನ ಸಂಪಾದನೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ 1.5 ಲಕ್ಷ ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಓದಿರೋದು ಜಸ್ಟ್ PUC. ಇದೆಲ್ಲದಕ್ಕೂ ಕಾರಣ ಒಂದು ಅವಕಾಶ. ಇಂಥ ಒಂದು ಅವಕಾಶ ಕೊಟ್ಟಂತ ನನ್ನ ಗ್ರೇಟ್ ಅಪ್ಲೈನ್ ಮಿಸ್ಟರ್ ವೀರೇಶ್ ಕೆಬಿ ಸರ್ ಗೆ ಥ್ಯಾಂಕ್ ಯು ಹೇಳ್ತಾ. ಸೊ ಅದ್ರ ಜೊತೆಗೆ ನಾನೊಬ್ನೇ ಕಾರಲ್ಲಿ ಓಡಾಡ್ತಾ ಇಲ್ಲ, ಇವತ್ತು ಟೀಮ್ ಅಲ್ಲಿ 6 ಜನರಿಗೆ ಕಾರ್ ಕೊಡಿಸಿದೀನಿ. ಸೊ ಅದ್ರ ಜೊತೆಗೆ ತುಂಬಾ ಜನರು 150,000-60,000 ಸಂಪಾದನೆ ಮಾಡ್ತಾ ಇದಾರೆ. ಇದೆಲ್ಲದಕ್ಕೂ ಕಾರಣ ಸೊ ಈ ಒಂದು ಅವಕಾಶ. ಸೊ ಅವಕಾಶಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಅಪ್ಲೈನ್ ಹೇಳಿದ್ದು ಒಂದೇ ಮಾತು. ಸೊ ಅವಕಾಶ ಕೊಟ್ಟಂತ ವ್ಯಕ್ತಿ ಹೇಳಿದ್ದು ಒಂದೇ ಮಾತು ಏನಂತಂದ್ರೆ, ನೀನು ಅಂಗಡಿನ ಚೇಂಜ್ ಮಾಡು, ನಿನ್ನ ಜೀವನ ಚೇಂಜ್ ಆಗುತ್ತೆ ಅಂತ. ಅವತ್ತು ಒಂದು ದಿನ ನಾನು ನಿರ್ಧಾರ ಮಾಡಿದ್ದು. ಸೊ ಅವತ್ತು ಅಂಗಡಿ ಚೇಂಜ್ ಮಾಡಿದೆ, ಇವತ್ತು ನನ್ನ ಜೀವನ ಚೇಂಜ್ ಆಗಿದೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಯಾರೆಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ರೆ, ನಿಮ್ಮೆಲ್ಲರಿಗೂ ಹೇಳುವಂತ ಒಂದೇ ಒಂದು ಮಾತು ಏನಂತಂದ್ರೆ, ನೀವು ನಿರ್ಧಾರ ಮಾಡಿ, ನಿಮ್ಮ ಅಂಗಡಿನ ಚೇಂಜ್ ಮಾಡಿ, ನಿಮ್ಮ ಜೀವನ 100% ಚೇಂಜ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೋದಿ ಕೇರ್ ಆಲ್.
ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್. ಎಸ್, ಇವಾಗ ರೈತ ಆಗಿದ್ಕೊಂಡು ಪಾರ್ಟ್ ಟೈಮ್, ಸೊ ಫುಲ್ ಟೈಮ್ ಬಿಸ್ನೆಸ್ ಅನ್ನ ಇವಾಗ ಫುಲ್ ಟೈಮ್ ಮಾಡ್ತಾ ಇದಾರೆ. ಫಸ್ಟ್ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು, ಇವತ್ತು ಅದ್ರ 1.5 ಲಕ್ಷ ಇನ್ಕಮ್ ಅವ್ರು ಮಾಡ್ತಿರ್ತಕ್ಕಂತ ರಂಗನಾಥ್ ಸರ್ನ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ. ಪ್ಲೀಸ್ ವೆಲ್ಕಮ್ ರಂಗನಾಥ್ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಡಿಯರ್ ಫ್ರೆಂಡ್ಸ್, ತುಂಬಾ ಖುಷಿ ಆಗ್ತದೆ. ಎಸ್, ಬಿಫೋರ್ ನನ್ನ ಹೆಸರು ರಂಗನಾಥ್ ಅಂತ ಹೇಳ್ಬಿಟ್ಟು, ಬಿಫೋರ್ ಮೋದಿ ಕೇರ್ ರೈತ ಆಗಿದ್ದೆ. ನಮ್ಮೂರು ಅಂಚಿನ್ ಸಿದ್ದಾಪುರ, ಶಿವಮೊಗ್ಗ ಡಿಸ್ಟಿಕ್, ಭದ್ರಾವತಿ ತಾಲೂಕ್. ಎಸ್ ಡಿಯರ್ ಫ್ರೆಂಡ್ಸ್, ಮೋದಿ ಕೇರ್ ಬರೋದಕ್ಕಿಂತ ಮುಂಚೆ ಸಾಮಾನ್ಯ ರೈತ ಆಗಿದ್ದೆ. ಇವತ್ತು ಅವರು ಮೋದಿ ಕೇರ್ ಪ್ರಾಡಕ್ಟ್ ನ ಬಳಸ್ಕೊಂಡು ಇವತ್ತು ಬಂದಂತ ಬೆನಿಫಿಟ್ ನ ತುಂಬಾ ಜನ ರೈತರಿಗೆ ರೆಕಮೆಂಡ್ ಮಾಡೋದ್ರ ಮೂಲಕ, ನನ್ನ ಆರೋಗ್ಯನ ಸುಧಾರಿಸ್ಕೊಳ್ಳೋದ್ರ ಮೂಲಕ, ಜೊತೆಗೆ ಬೈಯಿಂಗ್ ಹ್ಯಾಬಿಟ್ ನ ಚೇಂಜ್ ಅಂದ್ರೆ ಅಂಗಡಿನ ಬದಲಾಯಿಸಿ ಮೋದಿ ಕೇರ್ ನಲ್ಲಿ ಪ್ರಾಡಕ್ಟ್ ನ ತರೋದ್ರಿಂದ ಇವತ್ತು ಮೋದಿ ಕೇರ್ ನನಗೇನ್ ಕೊಟ್ಟಿದೆ ಅಂತಂದ್ರೆ, ಪ್ರತಿ ತಿಂಗ್ಳ 1.5 ಲಕ್ಷ ಸಂಪಾದನೆ ಮಾಡೋದು ಸಪೋರ್ಟ್ ಮಾಡಿದೆ ಡಿಯರ್ ಫ್ರೆಂಡ್ಸ್. ಅದಷ್ಟೇ ಅಲ್ಲ, 10 ಲಕ್ಷ ಬೆಲನಕಾರಿಗೆ ಓನರ್ ಆಗಿದ್ದೀವಿ. ಅದಷ್ಟೇ ಅಲ್ಲ ಡಿಯರ್ ಫ್ರೆಂಡ್ಸ್, 10 ಲಕ್ಷ ಮನೆಗೆ ಓನರ್ ಆಗಿದ್ದೀನಿ. ಜೊತೆಗೆ ನನ್ನ ಟೀಮ್ ಅಲ್ಲಿ 1,000 ರಿಂದ 55,000 ತನಕ ಹೈಯೆಸ್ಟ್ ಇನ್ಕಮ್ ಕೊಡಿಸೋದಕ್ಕೆ ಮೋದಿ ಕೇರ್ ಸಪೋರ್ಟ್ ಮಾಡಿದೆ. ಅದ್ರಷ್ಟದ್ರ ಜೊತೆಗೆ ಇವತ್ತು ಸಿಂಪಲ್ ಆಗಿದ್ದಂತ ಲೈಫ್ ನ ಎಕ್ಸ್ಟ್ರಾಆರ್ಡಿನರ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒನ್ ಆಫ್ ದ ಗ್ರೇಟೆಸ್ಟ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಟ್ಟಿತ್ತು. ಇಷ್ಟೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಒಂದೇ ಒಂದು ಅಂಗಡಿನ ಚೇಂಜ್ ಮಾಡಿದೀನಿ, ಲೈಫ್ ಚೇಂಜ್ ಆಗಿದೆ. ಇದೊಂದು ಅದ್ಭುತವಾದ ಅಪರ್ಚುನಿಟಿ ಡಿಯರ್ ಫ್ರೆಂಡ್ಸ್. ಇವತ್ತು ಯಾರೆಲ್ಲ ನಿಮ್ಮನ್ನ ಇನ್ವೈಟ್ ಮಾಡಿದ್ರು ಅವ್ರು ಹೇಳಿದ್ದನ್ನ ಕೇಳ್ಕೊಳ್ಳಿ, ಅವ್ರು ಹೇಳಿದ್ದನ್ನ ಫಾಲೋ ಮಾಡಿ, ನಿಮ್ ಲೈಫ್ ಬದಲಾಗುತ್ತೆ ಅಂತ ಹೇಳ್ತಾ, ನನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಆದಂತ ಮಿಸ್ಟರ್ ಮಲ್ಲಿಕಾರ್ಜುನ್ ಸರ್ ಮತ್ತೆ ವೀರೇಶ್ ಕೆಬಿ ಸರ್ ಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಸರ್. ಎಸ್, ಇವಾಗ ಈ ಒಂದು ಪ್ರೋಗ್ರಾಮ್ ನ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಮತ್ತೆ ನಮ್ಮ ಗುರುಗಳಂತ ವೀರೇಶ್ ಕೆಬಿ ಸರ್ ಇನ್ವೈಟ್ ಮಾಡ್ಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಜೂಮ್ ಸ್ಕ್ರೀನ್ ವೀರೇಶ್ ಕೆಬಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಡಿಯರ್ ಲೀಡರ್ಸ್, ಇವತ್ತಿನ ಒಂದು ಪಾಯಿಂಟ್ ಅನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ನಾವು ನಿಮಗೇನು ಹೇಳಬೇಕಾಗಿದೆ ವಿಚಾರಗಳನ್ನ ಕಂಪ್ಲೀಟ್ ಮಾಡಿದೀವಿ. ನಿಮ್ಗೆ ಯಾರಿಗೆ ಆಸಕ್ತಿ ಇದೆ ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಅಥವಾ ಶುರು ಮಾಡೋದಕ್ಕೆ, ನಮ್ಮ ಜೊತೆ ಕೈ ಜೋಡಿಸ್ಬೋದು. ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇವಾಗ ನೀವೇನ್ ಕೆಲಸ ಮಾಡ್ಬೇಕಂತ ಹೇಳಿದ್ರೆ, ಈ ಬಿಸ್ನೆಸ್ ಅಲ್ಲಿ ನೀವು ಕಲ್ತಿರೋದು 4 ವಿಚಾರ. ಕಂಪನಿ ಬ್ಯಾಕ್ಗ್ರೌಂಡ್ ನೀವು ಕಲ್ತ್ರಿ. ಎರಡನೇದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಗೊಂಡ್ರಿ. ಮೂರನೇದು ಏನ್ ಪ್ರಾಫಿಟ್ ಇದೆ ಅಂತ ಅರ್ಥ ಮಾಡ್ಕೊಳ್ರಿ. ಪ್ರಾಫಿಟ್ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ರಿ, ಎಷ್ಟು ಬರುತ್ತೆ ಏನು ಅಂತ ಕಂಪ್ಲೀಟ್ ನಿಮ್ಗೆ ಅರ್ಥ ಆಗಿಲ್ಲದೆ ಇರಬಹುದು. ಅದನ್ನ ನಿಮಗೆ ನೆಕ್ಸ್ಟ್ ಶುರುವಾತ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ನೆಕ್ಸ್ಟ್ ಶನಿವಾರ ಕಾರ್ಯಕ್ರಮ ಇರ್ತದೆ, ಅಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡ್ತೀವಿ. ಸೊ ಬಿಸ್ನೆಸ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರಾಡಕ್ಟ್ ಗಳನ್ನ ಟೇಸ್ಟ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂತ ತಿಳ್ಕೊಂಡು ಶುರುವಾತ್ ಪ್ರೋಗ್ರಾಮಿಗೆ ಬನ್ನಿ. ಇಷ್ಟು ಜನ ಸಕ್ಸಸ್ ಆಗ್ತಾ ಇದ್ದಾರೆ ಅಂತಂದ್ಮೇಲೆ ನಾವ್ಯಾಕೆ ಸಕ್ಸಸ್ ಆಗಬಾರ್ದು? ಇದು ಬರೀ ಒಂದು ಟೀಮಿನ ಸಕ್ಸಸ್ ನಾವು ನಿಮ್ಗೆ ಶೇರ್ ಮಾಡಿರೋದು, ಇನ್ನ ಈ ತರದ 16 ಟೀಮ್ಗಳಿದೆ ನಮ್ಮ ಹತ್ರ. ಎಲ್ಲರ ಟೀಮು ಸಕ್ಸಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಕ್ ನಾವು ರೆಡಿ ಇದ್ದೀವಿ. ಸೊ ವೆಲ್ಕಮ್ ಟು ಮೋದಿ ಕೇರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ಬಿಸ್ನೆಸ್ ಇಷ್ಟ ಆಗಿದ್ರೆ ಬನ್ನಿ, ನಮ್ಮ ಜೊತೆ ಸೀರಿಯಸ್ ಆಗಿ ಮಾಡೋಣ. ಈ ದೇಶನ ತುಂಬಾ ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೆ ಈ ಒಂದು ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಕಂಪ್ಲೀಟ್ ಮಾಡ್ತಾ ಇದೀವಿ. ಧನ್ಯವಾದಗಳೊಂದಿಗೆ ವೀರೇಶ್ ಕೆವಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.